ಕರುನಾಡಿನ ಕರಾವಳಿಯಲ್ಲಿನ ಮಂಗಳೂರು ದೇಶದಲ್ಲೇ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಪ್ರಮುಖ ನಗರ. ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ದೇಶದ ಇಂಧನ ಅಗತ್ಯಗಳನ್ನು ಪೂರೈಸುವಲ್ಲಿಯೂ ಮಹತ್ತರ ಪಾತ್ರವನ್ನು ವಹಿಸುತ್ತಿದೆ. ಕರ್ನಾಟಕದ ಹೈಡ್ರೋಕಾರ್ಬನ್ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿದೆ. 1988ರಲ್ಲಿ ಸ್ಥಾಪಿತವಾದ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಅಥವಾ ಎಂಆರ್ಪಿಎಲ್, ಇದು ಭಾರತ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಅಡಿಯಲ್ಲಿ ಒಎನ್ಜಿಸಿ ಲಿಮಿಟೆಡ್ ಒಡೆತನದ ವರ್ಗ 1 ಶೆಡ್ಯೂಲ್ ಎ ಮಿನಿರತ್ನ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ. ಇಲ್ಲಿ ಉತ್ಪನ್ನಗೊಂಡ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಮುಂತಾದ ಇಂಧನಗಳು ರಾಜ್ಯವಷ್ಟೇ ಅಲ್ಲ, ನೆರೆ ರಾಜ್ಯಗಳ ಅಭಿವೃದ್ಧಿಗೂ ಕೊಡುಗೆ ನೀಡುತ್ತಿವೆ. ಎಂಆರ್ಪಿಎಲ್ನ ಅತ್ಯಾಧುನಿಕ ಉತ್ಪಾದನಾ ಘಟಕವು ವರ್ಷಕ್ಕೆ 15 ಮಿಲಿಯನ್ ಮೆಟ್ರಿಕ್ ಟನ್ ಸಂಸ್ಕರಣಾ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮಂಗಳೂರು ನಗರದ ಉತ್ತರದಲ್ಲಿರುವ ಸುಂದರವಾದ ಗುಡ್ಡಗಾಡು ಪ್ರದೇಶದಲ್ಲಿದ್ದು ಕರುನಾಡಿನ ಹೆಮ್ಮೆಯ ಸಂಸ್ಥೆಯಾಗಿದೆ. 2005ನೇ ಇಸವಿಯಲ್ಲಿ ಸ್ಥಾವರದ ಸಮೀಪ ತನ್ನ ಮೊದಲ ರೀಟೇಲ್ ಔಟ್ಲೆಟ್ ಎಂಆರ್ಪಿಎಲ್ ಸ್ಥಾಪಿಸಿತು. ಪ್ರಸ್ತುತ ಎಂಆರ್ಪಿಎಲ್ ಕರ್ನಾಟಕ ಹಾಗೂ ಕೇರಳ ರಾಜ್ಯದಾದ್ಯಂತ 35 ರೀಟೇಲ್ ಔಟ್ಲೆಟ್ಸ್ಗಳನ್ನು ಹೊಂದಿದ್ದು ಮುಂದಿನ 5 ವರ್ಷಗಳಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಹಂತ ಹಂತವಾಗಿ 500 ರೀಟೇಲ್ ಔಟ್ಲೆಟ್ಸ್ಗಳಿಗೆ ಬೃಹತ್ ವಿಸ್ತರಣೆಯನ್ನ ಕೈಗೊಳ್ಳಲು ಯೋಜಿಸಿದೆ. ಕಂಪನಿಯ ವಿಶಿಷ್ಟ ರೀಟೇಲ್ ಔಟ್ಲೆಟ್ ಬ್ರ್ಯಾಂಡ್ ಹೈಕ್ಯೂ ಉತ್ತಮ ಗುಣಮಟ್ಟವನ್ನು ನೀಡುವುದರ ಜೊತೆಗೆ ನಿಖರವಾದ ಇಂಧನ ಮಾಪನದಿಂದ ಗ್ರಾಹಕರಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ ಮತ್ತು ಗ್ರಾಹಕರ ಅಭಿಮಾನಕ್ಕೆ ಪಾತ್ರವಾಗಿದೆ. ಕಂಪನಿಯು ಎಂಆರ್ಪಿಎಲ್ನ ಪ್ರತಿಯೊಂದು ರೀಟೇಲ್ ಔಟ್ಲೆಟ್ಸ್ಗಳನ್ನು ವಿಶೇಷ ಗ್ರಾಹಕ ಸೇವಾ ಕೇಂದ್ರವೆಂದು ಪರಿಗಣಿಸುತ್ತದೆ. ರೀಟೇಲ್ ಔಟ್ಲೆಟ್ ಕಂಪನಿಯ ಗುಣಮಟ್ಟ, ಸುರಕ್ಷತೆ ಮತ್ತು ಗ್ರಾಹಕ ಸೇವೆಯ ಉನ್ನತ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ. ಈ ರೀತಿ ತನ್ನ ವಿಶ್ವಾಸಾರ್ಹತೆ ಮತ್ತು ಸೇವೆಯ ಮುಖಾಂತರ ಎಂಆರ್ಪಿಎಲ್ನ ಹೈಕ್ಯೂ ರೀಟೇಲ್ ಔಟ್ಲೆಟ್ಸ್ಗಳು ಜನರ ನೆಚ್ಚಿನ ಆಯ್ಕೆಯಾಗುತ್ತಿದೆ. ಒಂದ್ ವಿಷಯ ಹೇಳ್ಬೇಕಪ್ಪ, ಗೊತ್ತಾ ಸ್ಕೂಲ್ ಏನಾಯ್ತು ಅಂತ? ಏನಾಯ್ತು? ನನಗೆ ಒಂದ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಮಾಡಕ್ಕೆ. ಹಾಸ್ಪಿಟಾಲಿಟಿ, ಕಸ್ಟಮರ್ ಸರ್ವಿಸ್, ಇನ್ಫಾರ್ಮೇಶನ್, ಆಮೇಲೆ ಆನೆಸ್ಟಿ, ಈ ಎಲ್ಲಾ ಟಾಪಿಕ್ಸ್ ಒಂದೇ ಜಾಗದಲ್ಲಿ ಇರುವಂತ ಒಂದು ಉದಾಹರಣೆ ಕೊಟ್ಟು ಬ್ಯೂಟಿಫುಲ್ ಆಗಿ ಪ್ರಾಜೆಕ್ಟ್ ಮಾಡಲು ಹೇಳಿದ್ದಾರೆ. ಅಷ್ಟೇ ತಾನೇ ಮಗನೇ? ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಇವಾಗ ಇಲ್ಲೇ ಎಲ್ಲಾದ್ರೂ ದೊಡ್ಡ ಹಾಸ್ಪಿಟಲ್ ರೆಸ್ಟೋರೆಂಟ್ಗೂ ಹೋಗೋಣ, ಅಲ್ಲಿ ನಿನ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಅಪ್ಪ, ಅದೆಲ್ಲ ಇಲ್ಲಿಂದ ತುಂಬಾ ದೂರದಲ್ಲಿದೆ. ನಾವ್ ಇಲ್ಲೇ ಆದ್ರೆ ಪೆಟ್ರೋಲ್ ಪಂಪಿಗೆ ಹೋಗೋಣ. ಪೆಟ್ರೋಲ್ ಪಂಪ್ ಅಲ್ಲೇನಿದೆ? ಅಲ್ಲೇ ನಾವು ಲಾಸ್ಟ್ ಟೈಮ್ ಅಲ್ಲಿ ಹೋಗಿದ್ವಲ್ಲ, ಅಲ್ಲೇ ನನಗೆ ಅದು ಉತ್ತಮ ಕಸ್ಟಮರ್ ಸರ್ವಿಸ್ ಪ್ಲೇಸ್ ಅಂತ ಅನ್ಸ್ತು. ಅದಕ್ಕೆ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ ಬರೋಣ. ನಿನ್ ಹೆಸರೇನು? ಆಕಾಶ್ ಅಂತ. ಥ್ಯಾಂಕ್ ಯು. ಸರಿ ಹಾಗಾದ್ರೆ ಹೋಗೋಣ. ಹಾ, ಇವತ್ತು ಫ್ರೈಡೇ ಅಲ್ವಾ, ಸಟರ್ಡೇ ಸಂಡೇ ಹೆಂಗು ರಜೆ ಇದೆ, ಎರಡು ದಿವಸ ಕೊಟ್ಟಿದ್ದಾರೆ, ಹೋಗ್ ಬರೋಣ. ಆಯ್ತಾ? ಹೋಗ್ ಬರೋಣ. ಸರಿ, ನಾಳೆ ಹೋಗ್ ಬರೋಣ. ಆಯ್ತಾ? ಓಕೆ ಸರ್. ಸರಿ, ನಾನು ಹೋಮ್ವರ್ಕ್ ಎಲ್ಲ ಮಾಡ್ತಾ ಇರ್ತೀನಿ. ಸರಿ. ಆಕಾಶ್,
ಅವರೇ ಈ ಪೆಟ್ರೋಲ್ ಪಂಪ್ ಡೀಲರ್. ಓ ಹೌದಾ, ನಮಸ್ಕಾರ, ನಾನು ರಾಕೇಶ್, ಇವ್ ನನ್ನ ಮಗ ಆಕಾಶ್. ನಿಮ್ಮತ್ತ ಸ್ವಲ್ಪ ಮಾತಾಡಬೇಕಿತ್ತು. ಖಂಡಿತವಾಗಿ ಬನ್ನಿ. ಥ್ಯಾಂಕ್ ಯು ಸರ್. ಮುಖ್ಯವಾಗಿ ನಾವಿಲ್ಲಿ ಬಂದಿರುವ ಕಾರಣ, ನನ್ನ ಮಗನಿಗೊಂದು ಪ್ರಾಜೆಕ್ಟ್ ಇದೆ. ನಿಮ್ಮ ಗ್ರಾಹಕ ಸೇವೆ, ಗುಣಮಟ್ಟ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ತಿಳ್ಕೊಬೇಕಾಗಿ ಬಂದಿದ್ದೇವೆ. ಇದು ಒಂದು ಸ್ಕೂಲ್ ಪ್ರಾಜೆಕ್ಟ್, ಸ್ವಲ್ಪ ನಿಮ್ ಹೆಲ್ಪ್ ಬೇಕಾಗಿತ್ತು. ಖಂಡಿತವಾಗಿ ಸರ್. ಅಪ್ಪ, ನಾವು ಎಂಟ್ರೆನ್ಸ್ ಅಲ್ಲಿ ಬಂದಾಗ ಇದೇ ರೀತಿ ನೋಡ್ದಂಗಿತ್ತಲ್ವಾ? ಯಾ, ಹೌದೌದು. ಅಂಕಲ್, ಇದೇನಿದು? ಮ್ಯಾಂಗ್ಳೂರ್ ಅಲ್ಲಿ ಫಸ್ಟ್ ಡೀಲರ್ಸ್ ಮೀಟ್ ಆಯ್ತು ಲಾಸ್ಟ್ ಡಿಸೆಂಬರ್ ಅಲ್ಲಿ. ಅಲ್ಲಿ ಕೊಟ್ಟಿರೋ ಮೊಮೆಂಟ್ ಇದು ನಮ್ಗೆ ಡೀಲರ್ಸ್. ತುಂಬಾ ಚೆನ್ನಾಗಿದೆ. ಅದ್ ನಮ್ ಮನೆಯಲ್ಲಿ ಕ್ರಿಸೆಂಬಲ್ ಮಾಡುತ್ತೆ ಹೊರಗಡೆ. ಅದೇ ನಾವು ಎಂಟ್ರೆನ್ಸ್ ಅಲ್ಲಿ ನೋಡಿದ್ವಿ. ತುಂಬಾ ಸಂತೋಷ ಸರ್. ನಾವು ನಿಮ್ಗೆ ನಮ್ಮ ಒಬ್ರು DSW ನ ಪರಿಚಯ ಮಾಡ್ಕೊಡ್ತೀವಿ. ಅವ್ರ ಹೆಸರು ಸುನಿತಾ ಅಂತ. ಅವ್ರು ಬಂದು ನಮ್ ಲಾಸ್ಟ್ ಸ್ಟಾರ್ DSW ಆಫ್ ದ ಮಂತ್ ಆಗಿದ್ದಾರೆ. ಅವ್ರು ನಿಮ್ಗೆ ಬೇಕಾದ ಎಲ್ಲಾ ಮಾಹಿತಿ ತಿಳಿಸ್ಕೊಡ್ತಾರೆ. ಸುನಿತಾ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಸ್ಟಮರ್ ರಾಜೇಶ್ ಅನ್ನೋರು, ಮತ್ತೆ ನಮ್ಮ ಮಗ ಆಕಾಶ್. ಅವ್ರಿಗೆ ಪೆಟ್ರೋಲ್ ಪಂಪ್ ಆಪರೇಷನ್ಸ್ ಬಗ್ಗೆ ತಿಳಿಸ್ಕೊಳ್ಬೇಕಂತೆ. ಅವ್ರ ಮಗಂಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಇದೆಂತೆ. ಸೊ ಅವ್ರಿಗೆ ಏನು ಮಾಹಿತಿ ಬೇಕು ನೀವು ತಿಳಿಸ್ಕೊಡಿ. ಸರಿ ಸರ್, ಬನ್ನಿ. ಥ್ಯಾಂಕ್ ಯು ಸರ್, ವೆಲ್ಕಮ್. ನಿಮ್ಗೆ ಬೇಕಾಗಿರುವಂತಹ ಎಲ್ಲಾ ಇನ್ಫಾರ್ಮೇಶನ್ ಕೊಡಲು ನಾನು ಸಂತೋಷ ಮತ್ತು ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಡ್ಯಾಡಿ, ಐ ಆಮ್ ಎಕ್ಸೈಟೆಡ್. ಎಕ್ಸೈಟ್ ಆಗೋದಕ್ಕೆ ಇನ್ನೂ ಬಹಳಷ್ಟು ವಿಷಯಗಳಿವೆ. ಅದಕ್ಕಿಂತ ಮುಂಚೆ ನನ್ಗೆ ನಿನ್ನ ಹೆಸರು ಹೇಳು. ನನ್ನ ಹೆಸರು ಆಕಾಶ್. ಓಕೆ ಆಕಾಶ್, ನಾವು ಈ ರಿಟೇಲ್ ಔಟ್ಲೆಟ್ ನಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬಹುದು ಅಂತ ನಿಂಗೆ ಅನ್ಸುತ್ತೆ? ರಿಟೇಲ್ ಔಟ್ಲೆಟ್? ಪೆಟ್ರೋಲ್ ಪಂಪ್ ಗಳಿಗೆ ನಾವು ರಿಟೇಲ್ ಔಟ್ಲೆಟ್ ಅಂತ ಕರಿತೀವಿ. ಫಸ್ಟ್ ನೀವು ಫ್ಯೂಲ್ ಹಾಕ್ತೀರಾ, ಆಮೇಲೆ ಅದಕ್ಕಿಂತ ಮುಂಚೆ ಕಸ್ಟಮರ್ಸ್ ಯಾರು ಫ್ಯೂಲ್ ಹಾಕಿಸ್ಕೊಳಕ್ ಬರ್ತಾರಲ್ವಾ, ಅವರಿಗೆ ನೀವು ಸ್ಮೈಲ್ ಮಾಡಿ ವೆಲ್ಕಮ್ ಮಾಡ್ತೀರಾ. ಆನಂತರ ನನ್ನಂತ ಕ್ಯೂಟ್ ಆಗಿರೋ ಮಕ್ಕಳು ಬಂದ್ರೆ ಚಾಕ್ಲೇಟ್ ಕೂಡ ಕೊಡ್ತೀರಾ. ಆಮೇಲೆ ಫ್ಯೂಲ್ ಹಾಕಿ ಹಣ ತಗೊಂಡ ನಂತರ ನೀವು ಅದೇ ಸ್ಮೈಲ್ ಮಾಡಿ ಬಾ ಎಂದು ಕಳ್ಸ್ಕೊಡ್ತೀರಾ. ತುಂಬಾ ಚೆನ್ನಾಗಿ ಹೇಳ್ದೆ, ನಂಗಂತೂ ತುಂಬಾ ಖುಷಿ ಆಯ್ತು. ನಾವಿಲ್ಲಿ ಇನ್ನೂ ಬಹಳಷ್ಟು ಕೆಲಸಗಳನ್ನ ಮಾಡ್ತೀವಿ, ಬಾ ನಿನ್ಗೆ ಹೇಳ್ತೀನಿ. ಹಾ, ಓಕೆ ಸರಿ. ನೋಡು, ನಾವು ಪ್ರತಿದಿನ ವಿವಿಧ ರೀತಿಯ ಗ್ರಾಹಕರನ್ನ ಭೇಟಿ ಆಗ್ತೀವಿ. ಅದರಲ್ಲಿ ಕೆಲವರು ಶಾಲೆ ಕಾಲೇಜ್ಗಳಿಗೆ, ಕೆಲವರು ಆಫೀಸ್ಗೆ, ಹಾಗೂ ಇನ್ನು ಕೆಲವರು ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಹೋಗುವರು. ಹಾಗಾಗಿ ಪ್ರತಿಯೊಬ್ರು ಕೂಡ ತುಂಬಾನೇ ಅರ್ಜೆಂಟ್ ನಲ್ಲಿ ಇರ್ತಾರೆ. ಹಾಗಾಗಿ ನಾವು ಯಾರಿಗೂ ತೊಂದರೆ ಆಗದ ಹಾಗೆ ನಮ್ಮ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಯಸ್, ಎಕ್ಸಾಕ್ಟ್ಲಿ. ಇಂಥ ಸಿಚುವೇಶನ್ ಗಳಲ್ಲಿ ನೀವ್ ಯಾವ ರೀತಿ ಮ್ಯಾನೇಜ್ ಮಾಡ್ತೀರ ಎಂದು ಅದೇ ನನಗೆ ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಸರಿ, ಹಾಗಾದ್ರೆ ಒಟ್ಟಾಗಿ MRPL ಸಿಬ್ಬಂದಿಗಳ ಬಗ್ಗೆ ಹೇಳೋದಾದ್ರೆ, ರಿಟೇಲ್ ಡೀಲರ್ಗಳು, ಫೋರ್ಕೋರ್ಟ್ ಮ್ಯಾನೇಜರ್ಗಳು ಹಾಗೂ ಪಂಪ್ ಅಟೆಂಡೆಂಟ್ಗಳಂತಹ ಸಿಬ್ಬಂದಿಗಳು ಕಂಪನಿಯ ಪ್ರಮುಖ ಭಾಗವಾಗಿದ್ದಾರೆ. ರಿಟೇಲ್ ಔಟ್ಲೆಟ್ನಲ್ಲಿ ಕಾರ್ಯಾಚರಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು MRPL ಧ್ಯೇಯವಾಕ್ಯ, ಅದರ ಸಾಂಸ್ಥಿಕ ಮೌಲ್ಯಗಳು ಮತ್ತು ವ್ಯಾಪಾರ ನೀತಿಯನ್ನ ಪ್ರತಿನಿಧಿಸುತ್ತಾರೆ. MRPL ರಿಟೇಲ್ ನೆಟ್ವರ್ಕ್ನ ಭಾಗವಾಗಿ ಹಲವಾರು ಪ್ರಮುಖ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನ ಹೊಂದಿದೆ. ದೈನಂದಿನ ಕಾರ್ಯಾಚರಣೆ, ನಿರ್ವಹಣೆ, ಶುಚಿತ್ವ, ಪ್ರತಿದಿನ ಇಂಧನ ಗುಣಮಟ್ಟ ಪ್ರಮಾಣವನ್ನ ಪರಿಶೀಲಿಸುವುದು, ಸುರಕ್ಷತೆ ಮತ್ತು ಭದ್ರತೆಯನ್ನ ಖಾತರಿಪಡಿಸುವುದು, ಅತ್ಯುತ್ತಮ ಗ್ರಾಹಕ ತೃಪ್ತಿಯನ್ನ ತಲುಪಿಸುವುದು, ಮತ್ತು ಈ ಚಟುವಟಿಕೆಗಳಲ್ಲಿ ನಮ್ಮ ಪಾತ್ರ ಹಾಗೂ ಜವಾಬ್ದಾರಿ ಏನು ಎನ್ನುವುದು ತುಂಬಾನೇ ಮುಖ್ಯವಾಗುತ್ತೆ. MRPL ರಿಟೇಲ್ ಔಟ್ಲೆಟ್ ಈಸ್ ಅ ವೆಲ್ ಪ್ಲಾನ್ಡ್ ವರ್ಕ್ ಸ್ಪೇಸ್. ಸಮರ್ಥ ಕಾರ್ಯನಿರ್ವಹಣೆಗೆ ಆವರಣದ ವಿನ್ಯಾಸವನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತೆ. ಕಸ್ಟಮರ್ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ಗಳು, ಫ್ಯೂಲ್ ಡಿಸ್ಪೆನ್ಸಿಂಗ್ ಯೂನಿಟ್ಗಳು, ಕ್ಯಾನಪಿ ಮತ್ತು RVI, ಫೈರ್ ಸೇಫ್ಟಿ ಇಕ್ವಿಪ್ಮೆಂಟ್, ಸೇಲ್ಸ್ ಬಿಲ್ಡಿಂಗ್ಸ್, ಇಲೆಕ್ಟ್ರಿಕಲ್ ಕ್ಯಾಬಿನ್, ಟಾಯ್ಲೆಟ್ಗಳು, ಫ್ಯೂಲ್ ಸ್ಟೋರೇಜ್ ಟ್ಯಾಂಕ್ಗಳು, ಸ್ಯಾಂಪಲ್ ರಿಟೆನ್ಷನ್ ರೂಮ್, ಸ್ಟಾಕ್ ಅಥವಾ ಪ್ರೈಸ್ ಡಿಸ್ಪ್ಲೇ ಬೋರ್ಡ್ಗಳು, ಹೋರ್ಡಿಂಗ್ಸ್ಗಳು, ಡಿರೆಕ್ಷನ್ ಸೈನೇಜ್ಗಳು, ಮೋನೋಲಿತ್ ಅಥವಾ ಟೋಟಮ್, ಇತರ ಡಿಸ್ಪ್ಲೇಗಳು. ಇಷ್ಟೆಲ್ಲನಾ ನಮ್ಮಮ್ಮ ಹೇಗೆ ಮನೆ ಕೆಲಸ ಒಬ್ರೇ ಮಾಡ್ತಾರಲ್ವಾ, ಆ ರೀತಿ ನೀವು ಎಲ್ಲ ಕೆಲಸ ಒಬ್ರೇ ಮಾಡ್ತೀರಾ? ಎಲ್ಲ ಕೆಲಸಗಳನ್ನ ನಾನು ಒಬ್ಳೇ ಮಾಡೋದಿಲ್ಲ. ಇಲ್ಲಿರುವ ಎಲ್ಲಾ ಸಿಬ್ಬಂದಿಗಳು ಕೆಲಸವನ್ನ ಹಂಚಿಕೊಂಡು ಮಾಡ್ತಾರೆ. ನೀನು ಮತ್ತೆ ನಿನ್ನಪ್ಪ ಅಮ್ಮನ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿರಲ್ಲ, ಹಾಗೆ ಇಲ್ಲಿನ ಎಲ್ಲಾ ಸಿಬ್ಬಂದಿಗಳು ಆಗಿಂದಾಗೆ ಈ ಎಲ್ಲದರ ಬಗ್ಗೆ ಗಮನ ಹರಿಸ್ತಿರ್ತಾರೆ. ನಮ್ಮ ರಿಟೇಲ್ ಔಟ್ಲೆಟ್ಗೆ ಗ್ರಾಹಕರೇ ಸಂದರ್ಶಕರು. ಆದ್ದರಿಂದ ನಮ್ಮ ಔಟ್ಲೆಟ್ನ ಎಲ್ಲಾ ಸೌಲಭ್ಯಗಳು ಅತ್ಯುತ್ತಮ ಗ್ರಾಹಕ ತೃಪ್ತಿಯನ್ನು ಸಾಧಿಸಲು ಸಜ್ಜಾಗಿರುವುದು ತುಂಬಾನೇ ಮುಖ್ಯ. ಯಾಕಂದ್ರೆ ತೃಪ್ತ ಗ್ರಾಹಕ ಯಾವಾಗ್ಲೂ ಹಿಂತಿರುಗಿ ಬರ್ತಾನೆ. ಇದು ಒಳ್ಳೆ ವ್ಯಾಪಾರಕ್ಕೆ ಕಾರಣವಾಗುತ್ತೆ. ಆವರಣವನ್ನ ಪ್ರವೇಶಿಸಿದ ನಂತರ ಮಾಡಬೇಕಾದ ಮೊದಲ ವಿಷಯ ಅಂದ್ರೆ ಗ್ರಾಹಕರನ್ನ ಸ್ವಾಗತಿಸೋದು. ಇದನ್ನ ವಿಶಾಲವಾದ ನಗುಮುಖ ಮತ್ತು ಗ್ರಾಹಕರನ್ನ ಖಾಲಿ ಇರುವ ಡಿಸ್ಪೆನ್ಸಿಂಗ್ ಯೂನಿಟ್ ಅಂದ್ರೆ ಪಂಪ್ಗಳಿಗೆ ಕಳುಹಿಸೋದ್ರ ಮೂಲಕ ಮಾಡ್ತೀವಿ.
ಒಂದು ವೇಳೆ ಈಗಾಗಲೇ ರಶ್ ಇದ್ದು ಗ್ರಾಹಕರು ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬಂದ್ರೆ ವಿಂಡ್ಶೀಲ್ಡ್ ಕ್ಲೀನಿಂಗ್ ಮತ್ತು ಟೈರ್ ಒತ್ತಡ ತಪಾಸಣೆಯಂತಹ ಉಚಿತ ಸೇವೆಗಳನ್ನು ನೀಡಿ ಔಟ್ಲೆಟ್ನಲ್ಲಿ ಲಭ್ಯವಿರುವಂತಹ ಇತರ ಸೇವೆಗಳಾದ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಚೆಕ್ಗಳಂತಹ ಮಾಹಿತಿಗಳನ್ನು ತಿಳಿಸ್ತೀವಿ. ಹಾ ಹೌದು, ನನಗೆ ನೆನಪಿದೆ, ಒಂದ್ಸರಿ ನಾವು ಫ್ಯೂಲ್ ಫಿಲ್ ಮಾಡಕ್ ಬಂದಿದ್ವಿ. ಆಗ ನಾವು ಕ್ಯೂ ಅಲ್ಲಿ ಇದ್ದಿದ್ವಿ. ಆಗ ಒಂದು ಅಂಕಲ್ ಬಂದ್ಬಿಟ್ಟು ವಿಂಡ್ಶೀಲ್ಡ್ ಕ್ಲೀನ್ ಮಾಡಿದ್ರು. ಆಗ ಅಪ್ಪನಿಗೆ ಫುಲ್ ಖುಷಿ ಆಯ್ತು. ಹೌದಲ್ವಾ ಅಪ್ಪ? ಹೌದು, ಗ್ರಾಹಕರನ್ನ ಸಂತೋಷ ಪಡಿಸೋದೇ ನಮ್ಮ ಮುಖ್ಯ ಗುರಿಯಾಗಿದೆ. ನೋಡು, ಡ್ಯಾಡಿ ಖುಷಿಯಾದ್ರು ಮತ್ತು ಅವರಿಗೆ ಇವಾಗ ಯಾವಾಗ್ಲೇ ಫ್ಯೂಲ್ ಹಾಕಿಸ್ಬೇಕಾದ್ರೂ ಇಲ್ಲಿಗೆ ಬರ್ತಾರೆ. ಇದನ್ನೇ ಹೇಳೋದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಇಷ್ಟು ಮಾತ್ರವಲ್ಲ, ನಮ್ಮ ಎಲ್ಲಾ ಸೇವೆಗಳೊಂದಿಗೆ ಗ್ರಾಹಕರನ್ನ ತೃಪ್ತಿಪಡಿಸಲು ನಾವು ಪ್ರಯತ್ನಿಸ್ತೇವೆ. ಫ್ಯೂಲ್ ಹಾಕೋ ಮೊದಲು ವಾಹನಕ್ಕೆ ಅಗತ್ಯ ಇರೋದು ಪೆಟ್ರೋಲಾ ಅಥವಾ ಡೀಸೆಲಾ ಅಂತ ತಿಳ್ಕೊಂಡು ಇದಕ್ಕೆ ಅನುಗುಣವಾಗಿ ಅಗತ್ಯ ಇರೋ ಪ್ರಮಾಣವನ್ನ ಗ್ರಾಹಕರನ್ನ ಕೇಳಿ ತಿಳ್ಕೊಳ್ತೀವಿ. ನಂತರ ಡಿಸ್ಪ್ಲೇನಲ್ಲಿ ಕ್ವಾಂಟಿಟಿ ಸೆಟ್ ಮಾಡಿ ವಾಹನಕ್ಕೆ ಫಿಲ್ ಮಾಡೋ ಮೊದಲು ಗ್ರಾಹಕರಿಗೆ ಡಿಸ್ಪ್ಲೇನಲ್ಲಿ ಜೀರೋ ಇರೋದನ್ನ ನೋಡಲು ವಿನಂತಿಸ್ತೇವೆ. ಫ್ಯೂಲ್ ತುಂಬುವಿಕೆ ಪೂರ್ಣಗೊಂಡ ನಂತರ ಇಂಧನ ಟ್ಯಾಂಕ್ ಅನ್ನ ಕ್ಲೋಸ್ ಮಾಡಿ ಗ್ರಾಹಕರಿಂದ ವಾಹನದ ಕೀ ತೆಗೆದುಕೊಂಡಿದ್ರೆ ಅದನ್ನ ಹಿಂತಿರುಗಿಸಿ ಹಣವನ್ನ ಪಡೆದುಕೊಳ್ತೀವಿ ಮತ್ತು ಬಾಕಿ ಹಣವನ್ನ ಹಿಂತಿರುಗಿಸಿ ಬಿಲ್ ಅನ್ನ ಗ್ರಾಹಕರಿಗೆ ಕೊಡ್ತೀವಿ. ಇದು ಕಾರ್ಡ್ ಅಥವಾ ಡಿಜಿಟಲ್ ಪೇಮೆಂಟ್ ಆಗಿದ್ರೆ ಪ್ರಕ್ರಿಯೆಯ ಮೂಲಕ ಗ್ರಾಹಕರಿಗೆ ಸಹಾಯ ಮಾಡ್ತೀವಿ. ಪ್ರತಿಯೊಬ್ಬ ಸಿಬ್ಬಂದಿಯು ಗ್ರಾಹಕರ ಪ್ರವೇಶ ಮತ್ತು ನಿರ್ಗಮನದ ನಡುವೆ ತೆಗೆದುಕೊಳ್ಳುವ ಕನಿಷ್ಠ ಸಮಯವನ್ನ ಖಚಿತಪಡಿಸಿಕೊಳ್ಳಲು ಕಾಳಜಿಯನ್ನ ತೆಗೆದುಕೊಳ್ಬೇಕು. ಇದು ಗ್ರಾಹಕರಿಗೆ ಅಮೂಲ್ಯ ಸಮಯವನ್ನ ಉಳಿಸುತ್ತದೆ. ತುಂಬಾ ಜಾಣ ನೀನು, ಎಲ್ಲಾ ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಹೊಸ ಡಿಎಸ್ಎಂಗಾಗಿ ಅಂದ್ರೆ ಹೊಸದಾಗಿ ಕೆಲಸಕ್ಕೆ ಸೇರೋರಿಗೆಂದೇ ಆರ್ಒ ಮ್ಯಾನೇಜರ್ ಅವರು ಟ್ರೈನಿಂಗ್ ಸೆಷನ್ ಅನ್ನ ನಾಳೆ ಬೆಳಿಗ್ಗೆ 10:30ಕ್ಕೆ ಅರೇಂಜ್ ಮಾಡಿದ್ದಾರೆ. ಸೊ ನೀವು ಈ ಟ್ರೈನಿಂಗ್ ನಡೆಯುವಾಗ ನಮ್ಮೊಂದಿಗಿದ್ರೆ ಆಕಾಶ್ ಪ್ರಾಜೆಕ್ಟ್ಗೆ ಬೇಕಾಗುವಂತಹ ಎಲ್ಲಾ ಮಾಹಿತಿಗಳು ನಿಮ್ಗೆ ಸಿಗುತ್ತೆ. ಡಿಎಸ್ಎಂ ಅಂದ್ರೆ ಡ್ರೈವ್ ವೇ ಸೇಲ್ಸ್ ಮ್ಯಾನ್ ಅಂತ. ಸರಿ, ಹೌದು. ಸರಿ ಮೇಡಮ್, ಹಾಗಾದ್ರೆ ನಾನು ನಾಳೆ ಬೆಳಿಗ್ಗೆ 10:30ಕ್ಕೆ ಕರ್ಕೊಂಡು ಬರ್ತೀನಿ. ಸರಿ ಸರಿ ಆಕಾಶ್. ಅಪ್ಪ ಸುಸ್ಸು ಬರ್ತದೆ. ತಡಿಯೋ, ಇನ್ನೇನ್ ಮನೆಗೆ ಹೋಗೋದಲ್ವಾ, ಅಲ್ಲೇ ಮಾಡುವಂತೆ. ಮನೆಗೆ ಯಾಕೆ ಹೋಗೋದು, ಇಲ್ಲೇ ಇದೆಯಲ್ಲ, ಹೋಗ್ಬಿಟ್ ಬರ್ಲಿ. ಸರಿ ಹೋಗ್ಬಿಟ್ ಬಾ. ಅಪ್ಪ ವಾಶ್ರೂಮ್ ಸೂಪರ್ ಅಪ್ಪ, ಯಾವ್ದೇ ಹೋಟ್ಲ್ ಅಥವಾ ರೆಸ್ಟೋರೆಂಟ್ ವಾಶ್ರೂಮ್ಕಿಂತ ಕಡಿಮೆನೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಗೊತ್ತಾ. ಥ್ಯಾಂಕ್ ಯು, ನಾವು ಸ್ವಚ್ಛತೆಗೆ ಯಾವಾಗ್ಲೂ ಮೊದಲನೆಯ ಆದ್ಯತೆಯನ್ನ ಕೊಡ್ತೀವಿ. ಹಾಗಾದ್ರೆ ನಾಳೆ ಸಿಗೋಣ. ಬಾಯ್. ಹಾಯ್ ಆಕಾಶ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಇವರು ಶಂಕರ್ ಅಂತ, ಹೊಸದಾಗಿ ಕೆಲಸಕ್ಕೆ ಸೇರಿದ್ದಾರೆ. ನಿಮ್ಗೆ ನಿನ್ನೆ ತಿಳಿಸಿದ ಹಾಗೆ ಇವತ್ತು ಇವರಿಗೆ ಟ್ರೈನಿಂಗ್ ಸೆಷನ್ ಅನ್ನ ಅರೇಂಜ್ ಮಾಡಿದೀವಿ. ಶಂಕರ್, ನೀವು ತಿಳಿಸಿದ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ, ಇದು ತುಂಬಾ ಒಳ್ಳೆ ವಿಚಾರ. ಥ್ಯಾಂಕ್ ಯು. ಎಂಆರ್ಪಿಎಲ್ನ ಪ್ರತಿಯೊಂದು ಔಟ್ಲೆಟ್ ನಲ್ಲೂ ಪಾಲಿಸಬೇಕಾಗಿರೋದು ಇದನ್ನೇ, ಸಮಯ ಪ್ರಜ್ಞೆ. ಥ್ಯಾಂಕ್ ಯು. ಪಂಕ್ಚುಯಾಲಿಟಿ. ವೆರಿ ಗುಡ್ ಆಕಾಶ್, ಸರಿಯಾಗಿ ಹೇಳ್ದೆ. ಸರಿ, ಹಾಗಿದ್ರೆ ಇನ್ನು ತಡ ಮಾಡದೆ ದೈನಂದಿನ ಚಟುವಟಿಕೆ ಬಗ್ಗೆ ತಿಳಿಸ್ಕೊಡ್ತೀನಿ. ದಿನನಿತ್ಯದ ಚಟುವಟಿಕೆಗಳು ದಿನದ ಪ್ರಾರಂಭದಿಂದಾನೇ ಶುರುವಾಗುತ್ತೆ. ಶುಚಿತ್ವ ಮತ್ತು ಅದರ ಮೇಲ್ವಿಚಾರಣೆಯನ್ನ ಖುದ್ದಾಗಿ ಪರಿಶೀಲನೆ ಮಾಡಲಾಗುತ್ತೆ. ಕಂಪನಿ ಒದಗಿಸಿದಂತಹ ಸುರಕ್ಷತಾ ಪರಿಶೀಲನಾ ಪಟ್ಟಿಯ ಪ್ರಕಾರ ಸುರಕ್ಷತಾ ಅಂಶಗಳು ಸರಿಯಾದ ಜಾಗದಲ್ಲಿ ಇರಿಸಲಾಗಿದೆ ಎಂದು ನೋಡಲಾಗುತ್ತೆ. ಆಕಾಶ್, ಏನ್ ಯೋಚನೆ ಮಾಡ್ತಿದ್ಯಾ? ಇದೆಲ್ಲ ಕಸ್ಟಮರ್ ಫ್ಯೂಲ್ ಹಾಕಕ್ ಬರ್ತಾರಲ್ವಾ, ಅವಾಗ ಮಾಡ್ತೀರಾ? ಇಲ್ಲ ಆಕಾಶ್, ಇವೆಲ್ಲ ವ್ಯವಹಾರ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಶುರುವಾಗುತ್ತೆ. ನಾನು ಅದಕ್ಕಿಂತ ಮುಂಚೆ ನಮ್ಮಅಮ್ಮ ಎದ್ಬಿಟ್ಟು ಅಡ್ಗೆ ಮಾಡ್ತಾರಲ್ವಾ, ಹಾಗೇನಾ? ಹೌದು ಆಕಾಶ್, ಒಂಥರ ಹಾಗೇನೆ. ಈ ಸಮಯದಲ್ಲಿ ಗ್ರಾಹಕರ ಪ್ರವೇಶ ಮತ್ತು ನಿರ್ಗಮನದ ಸ್ಥಳಗಳು, ಹಾಗೆ ಇಂಧನ ವಿತರಿಸುವ ಪ್ರದೇಶಗಳು, ದಿನದ ಕೊನೆಯಲ್ಲಿ ಸ್ಥಾಪಿಸಲಾದ ಯಾವುದೇ ಬ್ಯಾರಿಕೇಡ್ಗಳನ್ನ ತೆರವುಗೊಳಿಸಲಾಗುತ್ತೆ. ಆವರಣದೊಳಗಡೆ ಗ್ರಾಹಕರ ಸಂಚಾರ ಮಾರ್ಗವು ಯಾವುದೇ ಅಡೆತಡೆಗಳಿಂದ ಮುಕ್ತಗೊಳಿಸಲಾಗುತ್ತೆ. ಅದೇ ಸಮಯದಲ್ಲಿ ಆವರಣವನ್ನ ಎಲ್ಲಾ ತ್ಯಾಜ್ಯ ಮತ್ತು ಕಸದಿಂದ ಸ್ವಚ್ಛಗೊಳಿಸುವುದರ ಜೊತೆಗೆ ಎಲ್ಲಾ ಇಂಧನ ಡಿಸ್ಪೆನ್ಸಿಂಗ್ ಯೂನಿಟ್ಗಳು, ಆಫೀಸ್ ಕ್ಯಾಬಿನ್ಗಳು, ವಾಶ್ರೂಮ್ಗಳು ಮತ್ತು ಗ್ರಾಹಕರು ಕುಳಿತುಕೊಳ್ಳುವ ಪ್ರದೇಶವನ್ನ ಉತ್ತಮವಾಗಿ ಶುಚಿಗೊಳಿಸಿದ ನಂತರವೇ ಎಲೆಕ್ಟ್ರಿಕ್ ಪವರ್ ಸಪ್ಲೈಗಳನ್ನ ಸ್ವಿಚ್ ಆನ್ ಮಾಡಲಾಗುತ್ತೆ. ನೋಡಿ ಶಂಕರ್, ಇದನ್ನು ಮಾಡಿದ ನಂತರ ಡಿಸ್ಪೆನ್ಸರ್ ಯೂನಿಟ್ ಡೋರ್ಗಳನ್ನ ತೆರೆದು ಯಾವುದೇ ಸೋರಿಕೆಯಾಗುತ್ತದೆಯೇ ಎಂದು ಪರಿಶೀಲಿಸಬೇಕು. ಸರಿ. ಸೋರಿಕೆ ಕಂಡು ಬಂದರೆ ಡೀಲರ್ ಮತ್ತು ಕಂಪನಿ ಸೇಲ್ಸ್ ಆಫೀಸರ್ಗೆ ತಕ್ಷಣವೇ ತಿಳಿಸಬೇಕು. ಕುಡಿಯುವ ನೀರಿನ ಡಿಸ್ಪೆನ್ಸರ್ನಲ್ಲಿ ನೀರಿನ ಲಭ್ಯತೆ ಮತ್ತು ಶುದ್ಧತೆಯನ್ನ ಪರಿಶೀಲಿಸಿದ ನಂತರ ಘಟಕವನ್ನ ಸ್ವಿಚ್ ಆನ್ ಮಾಡಬೇಕು. ಫೈರ್ ಫೈಟಿಂಗ್ ಉಪಕರಣಗಳನ್ನು ಮತ್ತು ಸುರಕ್ಷತಾ ಕ್ರಮಗಳನ್ನು ಗಮನಿಸಿ ಇವುಗಳು ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸುವುದು ದೈನಂದಿನ ಪ್ರಮುಖ ಚಟುವಟಿಕೆಗಳಲ್ಲಿ ಒಂದಾಗಿದೆ.
ಡಿಸ್ಪೆನ್ಸಿಂಗ್ ಯೂನಿಟ್ ಅಥವಾ ಪಂಪ್ ಅಂಡರ್ಗ್ರೌಂಡ್ ಟ್ಯಾಂಕ್ನಲ್ಲಿ ಶೇಖರಿಸಲಾದಂತಹ ಇಂಧನದ ಪ್ರಮಾಣವನ್ನು ಪೂರೈಸುತ್ತದೆ. ಇಂಧನ ಶೇಖರಣೆಯನ್ನ ನೆಲದಡಿಯಲ್ಲಿ ಮಾಡಲಾಗಿರುವುದರಿಂದ ಇಂಧನವನ್ನು ಪರಿಶೀಲಿಸಲು ಟ್ಯಾಂಕ್ ಒಳಗಡೆ ಪ್ರವೇಶಿಸುವುದು ಅಸಾಧ್ಯ. ಏನು ಅಂಡರ್ಗ್ರೌಂಡ್ ಸ್ಟೋರೇಜ್? ನೀವು ಟ್ಯಾಂಕ್ ಒಳಗೆ ಹೋಗದೇನೆ ಟ್ಯಾಂಕ್ ಅಲ್ಲಿ ಎಷ್ಟು ಫ್ಯೂಲ್ ಇದೆ ಅಂತ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ಹೀಗೆ ಟ್ಯಾಂಕ್ ಒಳಗಡೆ ಪ್ರವೇಶಿಸಲು ಅಸಾಧ್ಯವಾದ ಕಾರಣ ಇಂಧನದ ಸ್ಟಾಕ್ ಮತ್ತು ನೀರಿನ ಮಟ್ಟವನ್ನ ಖಚಿತಪಡಿಸಿಕೊಳ್ಳಲು ಟ್ಯಾಂಕ್ ಡಿಪ್ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಹೀಗೆ ಪರೀಕ್ಷೆಗಳಿಂದ ಬಂದಂತಹ ಎಲ್ಲಾ ರೀಡಿಂಗ್ ಗಳನ್ನ ಸೇಲ್ಸ್ ರೆಕಾರ್ಡ್ ಮತ್ತು ಎಕ್ಸೆಲ್ ಶೀಟ್ ನಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ. ಇವೆಲ್ಲದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸಬೇಕು. ಶಂಕರ್, ನೀವೇನ್ ಯೋಚನೆ ಮಾಡ್ತಿದ್ದೀರಾ? ಟ್ಯಾಂಕ್ ಡಿಪ್ ಅಂದ್ರೆ ಏನು ಅಂತ ಯೋಚಿಸ್ತಿದ್ದೀನಿ. ಹೌದು, ಏನದು? ನೀವು ಟ್ಯಾಂಕ್ ಒಳಗೆ ಡಿಪ್ ಮಾಡ್ತೀರಾ? ನಿಮಗಿಬ್ಬರಿಗೂ ಇದರ ಬಗ್ಗೆ ಕುತೂಹಲ ಇದೆ ತಾನೆ? ಸರಿ, ಅದರ ಬಗ್ಗೆ ತಿಳಿಸ್ತೀನಿ. ಟ್ಯಾಂಕ್ ಡಿಪ್ ಎನ್ನುವುದು ಫ್ಯೂಲ್ ಸ್ಟೋರೇಜ್ ಟ್ಯಾಂಕ್ ನ ವಿಷಯಗಳ ಅಂದಾಜು ಮಾಡುವ ಸಾಧನವಾಗಿದೆ. ಟ್ಯಾಂಕ್ ಡಿಪ್ ಸ್ಕೇಲ್ ಅಲ್ಯೂಮಿನಿಯಂ ರಾಡ್ ಆಗಿರುತ್ತೆ. ಈ ರಾಡ್ ನ ಮೂಲಕ ನೀರಿನ ಮಟ್ಟ ಮತ್ತು ಫ್ಯೂಲ್ ಲೆವೆಲ್ ಅಳೆಯಲಾಗುತ್ತೆ. ಫ್ಯೂಲ್ ಸ್ಟೋರೇಜ್ ಟ್ಯಾಂಕ್ ಒಂದು ದೊಡ್ಡ ಶೇಖರಣಾ ಸ್ಥಳವಾಗಿದ್ದು ಇದು ಸ್ಟೀಲ್ ನಿಂದ ಮಾಡಿದ ಘಟಕವಾಗಿದೆ. ಮೇಲಿರುವ ಸಣ್ಣ ಕವರ್ ಅನ್ನ ಮ್ಯಾನ್ ಹೋಲ್ ಅಂತ ಕರೀತಾರೆ. ಇದನ್ನ ಸಾಮಾನ್ಯವಾಗಿ ಮ್ಯಾನ್ ಹೋಲ್ ಕವರ್ ನಿಂದ ಮುಚ್ಚಲಾಗುತ್ತೆ. ಇದರ ಮೇಲ್ಭಾಗದಲ್ಲಿ ಡಿಪ್ ಪೈಪ್ ಇದೆ. ಇದರ ಮೂಲಕ ಟ್ಯಾಂಕ್ ನೊಳಗೆ ಡಿಪ್ ರಾಡ್ ಅನ್ನ ಲೆವೆಲ್ ನೋಡಲು ಇಳಿಸಲಾಗುತ್ತೆ. ಅಪರೂಪದ ಸಂದರ್ಭಗಳಲ್ಲಿ ಟ್ಯಾಂಕ್ ನಲ್ಲಿ ಸಂಗ್ರಹಿಸಲಾದ ಇಂಧನವು ನಿರ್ದಿಷ್ಟ ಪ್ರಮಾಣದ ನೀರನ್ನ ಹೊಂದಿರಬೇಕು. ಈ ನೀರು ಟ್ಯಾಂಕ್ ನ ಕೆಳಭಾಗದಲ್ಲಿ ಇರುತ್ತೆ. ಈ ನೀರಿನ ಇರುವಿಕೆಯನ್ನ ನಿಯಮಿತವಾಗಿ ಪರಿಶೀಲಿಸುವುದು ಮತ್ತು ನೀರು ನಿಗದಿತ ಮಿತಿಯೊಳಗೆ ಇರುವುದು ಮುಖ್ಯವಾಗಿದೆ. ಇವಾಗ ನೀರು ಮತ್ತೆ ಫ್ಯೂಲ್ ಮಿಕ್ಸ್ ಆದಾಗ ಏನಾಗುತ್ತೆ? ಹೀಗೆ ಇಂಧನದ ಜೊತೆ ನೀರು ಮಿಕ್ಸ್ ಆಗೋದ್ರಿಂದ ವಾಹನದ ಎಂಜಿನ್ಗೆ ಹಾನಿಯಾಗಬಹುದು. ಸರಿ, ಆದ್ರೆ ಡಿಪ್ ರಾಡ್ ಇಂದ ಟ್ಯಾಂಕ್ ನಲ್ಲಿರೋ ನೀರಿನ ಮಟ್ಟದ ಅಂದಾಜು ಹೇಗೆ ಸಿಗುತ್ತೆ? ಟ್ಯಾಂಕ್ ಒಳಗಡೆ ಹೋಗದೇನೆ ನೀರಿನ ಮಟ್ಟವನ್ನ ಹೇಗೆ ತಿಳ್ಕೊಳ್ಳೋದು ಅಂತ ನಿಮ್ಗೆ ಯೋಚನೆ ತಾನೆ? ನಾನೀಗ ನಿಮ್ಗೆ ಮ್ಯಾಜಿಕ್ ತೋರಿಸ್ತೀನಿ. ಮ್ಯಾಜಿಕ್? ಸುಮ್ನೆ ನಿಂತ್ಕೊಳ್ಳೋ, ಇಲ್ಲಿ ಮ್ಯಾಜಿಕ್ ಬೇರೆ ಕಲಿಬೇಕಾ? ಫ್ಯೂಲ್ ಸ್ಟೋರೇಜ್ ಟ್ಯಾಂಕ್ ನಲ್ಲಿರುವ ನೀರಿನ ಮಟ್ಟವನ್ನ ಕಂಡುಹಿಡಿಯುವುದಕ್ಕೆ ವಾಟರ್ ಫೈನಿಂಗ್ ಪೇಸ್ಟ್ ಎಂಬ ವಿಶೇಷ ಪೇಸ್ಟ್ ಅನ್ನ ಟ್ಯಾಂಕ್ ಡಿಪ್ ನ ಕೆಳಭಾಗದ ತುದಿಗೆ ಹಚ್ಚಿ ಟ್ಯಾಂಕ್ ನೊಳಗೆ ಹಾಕಲಾಗುತ್ತೆ. ಟ್ಯಾಂಕ್ ಡಿಪ್ ನ ಈ ಭಾಗ ನೀರಿನೊಂದಿಗೆ ಸಂಪರ್ಕಕ್ಕೆ ಬಂದ್ರೆ ಅದು ಬಣ್ಣವನ್ನ ಬದಲಾಯಿಸುತ್ತೆ. ಬಣ್ಣ ಬದಲಾದ್ರೆ ಇದು ನೀರಿನ ಇರುವಿಕೆಯನ್ನ ಸೂಚಿಸುತ್ತದೆ. ಈ ಹಂತದ ರೀಡಿಂಗ್ ತೆಗೆದುಕೊಂಡು ಇದನ್ನು ರಿಜಿಸ್ಟರ್ ನಲ್ಲಿ ವರದಿ ಮಾಡಬೇಕು. ನೀರಿನ ಮಟ್ಟವು ಹಿಂದಿನ ದಿನಕ್ಕಿಂತ ಹೆಚ್ಚಿದ್ರೆ ಟ್ಯಾಂಕ್ ನಲ್ಲಿ ನೀರು ಸಂಗ್ರಹವಾಗುತ್ತಿದೆ ಎಂದರ್ಥ. ಇಂಥ ಪರಿಸ್ಥಿತಿಯಲ್ಲಿ ಮ್ಯಾನೇಜರ್ಗೆ ವರದಿ ಮಾಡಿ ನೀರನ್ನ ಹೊರತೆಗೆಯುವ ವ್ಯವಸ್ಥೆಯನ್ನ ಮಾಡಬೇಕು. ವಾವ್, ಇಂಟರೆಸ್ಟಿಂಗ್. ಟ್ಯಾಂಕ್ ಒಳಗಡೆ ಇರುವಂತಹ ಸ್ಟಾಕ್ ಪ್ರಮಾಣವನ್ನ ನಿರ್ಧರಿಸಲು ಇಂಧನ ಮಟ್ಟವನ್ನ ಪರಿಶೀಲಿಸುವುದು ತುಂಬಾನೇ ಅಗತ್ಯ. ಇದು ಹೇಗಂತ ನೋಡೋಣ. ನಾವೀಗ ಡಿಪ್ ರೋಡ್ ನ ಅಗತ್ಯವಿರುವ ಭಾಗಕ್ಕೆ ಆಯಿಲ್ ಫೈಂಡಿಂಗ್ ಪೇಸ್ಟ್ ಅನ್ನ ಹಚ್ಚುತ್ತಿದ್ದೇವೆ ಮತ್ತು ಅದನ್ನು ಮತ್ತೆ ಇಂಧನ ಟ್ಯಾಂಕ್ ನ ಒಳಗೆ ಹಾಕ್ತಿದ್ದೇವೆ. ಅದರ ಬಣ್ಣವನ್ನ ಬದಲಾಯಿಸಿದ ಸ್ಥಳ ಟ್ಯಾಂಕ್ ನಲ್ಲಿ ಲಭ್ಯವಿರುವ ಇಂಧನದ ಮಟ್ಟವನ್ನ ಸೂಚಿಸುತ್ತದೆ. ರೀಡಿಂಗ್ ತೆಗೆದುಕೊಂಡು ಅದನ್ನು ರಿಜಿಸ್ಟರ್ ನಲ್ಲಿ ವರದಿ ಮಾಡಬೇಕು. ಪ್ರಮುಖ ವ್ಯತ್ಯಾಸವನ್ನ ಗಮನಿಸಿದಲ್ಲಿ ತಕ್ಷಣವೇ ಮ್ಯಾನೇಜರ್ಗೆ ವರದಿ ಮಾಡಬೇಕು. ಇದರಿಂದ ಟ್ಯಾಂಕ್ ನಲ್ಲಿ ಉಂಟಾಗಿರುವ ಸೋರಿಕೆಯನ್ನ ನಿಲ್ಲಿಸಬಹುದು. ಇದರ ನಂತರದಲ್ಲಿ ಬರೋದು ಕ್ಯೂ ಅಂಡ್ ಕ್ಯೂ ಟೆಸ್ಟ್. ಅದೆಂತದದು ಕ್ಯೂ ಅಂಡ್ ಕ್ಯೂ ಟೆಸ್ಟ್? ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಟೆಸ್ಟ್. ಇದರ ಮೂಲಕ ಇಂಧನದ ಪ್ರಮಾಣ ಮತ್ತು ಗುಣಮಟ್ಟದ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಕ್ಯೂ ಅಂಡ್ ಕ್ಯೂ ಮೂರು ಪರೀಕ್ಷೆಗಳನ್ನ ಒಳಗೊಂಡಿದೆ. ಶುದ್ಧತಾ ಪರೀಕ್ಷೆ ಅಂದ್ರೆ ಪ್ಯೂರಿಟಿ ಟೆಸ್ಟ್, ಪ್ರಮಾಣ ಪರೀಕ್ಷೆ ಅಂದ್ರೆ ಕ್ವಾಂಟಿಟಿ ಟೆಸ್ಟ್, ಸಾಂದ್ರತೆ ಪರೀಕ್ಷೆ ಅಂದ್ರೆ ಡೆನ್ಸಿಟಿ ಟೆಸ್ಟ್. ಇಷ್ಟೊಂದು ಟೆಸ್ಟ್ಗಳಿದೆಯಾ? ನಾನು ಇದೆಲ್ಲ ಬರೀ ನನ್ನ ಸ್ಕೂಲಲ್ಲಿ ಇರುತ್ತೆ ಅನ್ಕೊಂಡಿದ್ದೆ. ನೀವು ಸ್ಕೂಲ್ನಲ್ಲಿ ಬರೆಯುವ ಟೆಸ್ಟ್ಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುತ್ತೆ. ನಾವಿಲ್ಲಿ ಮಾಡುವಂತಹ ಟೆಸ್ಟ್ಗಳು ಗ್ರಾಹಕರಿಂದ ನಾವು ಪಡೆದುಕೊಳ್ಳುವ ಹಣಕ್ಕೆ ನ್ಯಾಯವನ್ನ ಒದಗಿಸುತ್ತೆ. ಸೊ ಎರಡೂ ಕಡೆ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರಿಯಾಗಿ ಹೇಳಿದೆ, ವೆರಿ ಗುಡ್, ಥ್ಯಾಂಕ್ ಯು. ಸರಿ, ಹಾಗಾದ್ರೆ ನಾವೀಗ ಪ್ಯೂರಿಟಿ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಓಕೆ. ಶುದ್ಧತಾ ಪರೀಕ್ಷೆಯು ವಾಟ್ಮ್ಯಾನ್ ಫಿಲ್ಟರ್ ಪೇಪರ್ ಬಳಸಿ ಮಾಡುವಂತಹ ಸಿಂಪಲ್ ಟೆಸ್ಟ್ ಆಗಿದೆ. ವಾಟ್ಮ್ಯಾನ್? ಇಂಧನವು ಶುದ್ಧವಾಗಿದೆಯೇ ಎಂದು ಪರಿಶೀಲಿಸುವುದು ಈ ಟೆಸ್ಟ್ ನ ಉದ್ದೇಶವಾಗಿದೆ. ಇದನ್ನ ಮಾಡಲು ಪ್ರತಿ ರೀಟೇಲ್ ಔಟ್ಲೆಟ್ ನಲ್ಲಿ ಲಭ್ಯವಿರುವ ವಾಟ್ಮ್ಯಾನ್ ಫಿಲ್ಟರ್ ಪೇಪರ್ ಅನ್ನ ತೆಗೆದುಕೊಂಡು ಈ ಕಾಗದದ ಮೇಲೆ ಡಿಸ್ಪೆನ್ಸಿಂಗ್ ಯೂನಿಟ್ ಅಥವಾ ಪಂಪ್ ನಿಂದ ನೇರವಾಗಿ ಪೆಟ್ರೋಲ್ ಅನ್ನ 3-4 ಡ್ರಾಪ್ ಹಾಕಲಾಗುತ್ತೆ. ಇಂಧನವು ಶುದ್ಧವಾಗಿದ್ರೆ ಅದು ತಕ್ಷಣವೇ ಆವಿಯಾಗುತ್ತೆ ಮತ್ತು ಕಾಗದವು ಮತ್ತೆ ಬಿಳಿಯಾಗುತ್ತೆ. ಮತ್ತೊಂದೆಡೆ ಕಾಗದದ ಮೇಲೆ ಬಣ್ಣ ಬಣ್ಣ ಎಲ್ಲ ಕಂಡ್ರೆ ಇಂಧನ ಕಲುಷಿತ ಆಗಿದೆ ಅಂತ ಅರ್ಥ. ಇಂತಹ ಘಟನೆಗಳ ಸಂದರ್ಭದಲ್ಲಿ ತಕ್ಷಣವೇ ಇದನ್ನ ವರದಿ ಮಾಡಬೇಕಾಗುತ್ತೆ. ಹಾ, ಡೀಸೆಲ್ ಶುದ್ಧವಾಗಿದೆ ಎಂದು ಈ ರೀತಿಯೇ ಮಾಡೋದಲ್ವಾ?
ಈ ಟೆಸ್ಟ್ಗಳು ಪೆಟ್ರೋಲ್ಗೆ ಮಾತ್ರ ಅನ್ವಯ ಆಗುತ್ತೆ, ಡೀಸೆಲ್ಗೆ ಅಗತ್ಯ ಇರೋದಿಲ್ಲ. ಇದನ್ನು ಕೂಡ ನೀವು ಬೆಳಗ್ಗೆ ಬಂದು ಕೆಲಸ ಮಾಡ್ತೀರಲ್ವಾ, ಅದೇ ಜೊತೆಗೆ ಮಾಡ್ತೀರಾ? ಹೌದು. ಹಾಗೆಯೇ ಯಾವುದೇ ಗ್ರಾಹಕರು ಪೆಟ್ರೋಲ್ನ ಶುದ್ಧತೆಯ ಬಗ್ಗೆ ಅನುಮಾನಿಸಿದ್ರೆ ಅವರ ಮುಂದಿನ ಈ ಪರೀಕ್ಷೆಯನ್ನ ಮಾಡ್ತೀವಿ. ಡ್ಯಾಡಿ, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಯೆಸ್, ವೆರಿ ಇಂಟ್ರೆಸ್ಟಿಂಗ್. ಪ್ಯೂರಿಟಿ ಟೆಸ್ಟ್ ಬಗ್ಗೆ ನಿಮಗೆ ಏನೇನಾದರೂ ಡೌಟ್ಸ್ ಇದೆಯಾ? ಇಲ್ಲ. ಸರಿ, ಹಾಗಾದ್ರೆ ನಾವೀಗ ಕ್ವಾಂಟಿಟಿ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಓಕೆ. ಸರಿ, ಡಿಸ್ಪೆನ್ಸಿಂಗ್ ಯೂನಿಟ್ ಇಂದ ವಿತರಿಸಲಾದಂತಹ ಪ್ರಮಾಣವು ಅಪೇಕ್ಷಿತ ಪ್ರಮಾಣವಾಗಿದೆ ಅಂದ್ರೆ ಸರಿಯಾಗಿದೆಯೇ ಅಂತ ನಿರ್ಧರಿಸುವುದು ಪ್ರಮಾಣ ಪರೀಕ್ಷೆಯ ಉದ್ದೇಶವಾಗಿದೆ. ಈ ಪರೀಕ್ಷೆಯನ್ನ ಮಾಡಲು ಪ್ರತಿ ರೀಟೇಲ್ ಔಟ್ಲೆಟ್ನಲ್ಲಿ ವೆಯ್ಟ್ಸ್ ಅಂಡ್ ಮೆಷರ್ಸ್ ಸರ್ಟಿಫೈಡ್ 5 ಲೀಟರ್ ಅಳತೆಯ ಕ್ಯಾನ್ಗಳನ್ನ ಒದಗಿಸಲಾಗಿರುತ್ತದೆ. ಈ ಕ್ಯಾನ್ನ ಮೇಲ್ಭಾಗದಲ್ಲಿ ಇರುವ ಹೋಲ್ನಿಂದ ಸೋರಿಕೆಯಾಗುವವರೆಗೆ ಇಂಧನವನ್ನ ಪ್ರತಿಯೊಂದು ಡಿಯು ನೋಜಲ್ನ ಮೂಲಕ ನೇರವಾಗಿ ಸುರಿಯಬೇಕು. ಹೀಗೆ ಕ್ಯಾನ್ಗೆ ಸುರಿದ ಇಂಧನವು ಪಂಪ್ ಮೀಟರ್ನ 5 ಲೀಟರ್ ರೀಡಿಂಗ್ ಮ್ಯಾಚ್ ಆಗುತ್ತಿದೆಯೇ ಎಂದು ಪರಿಶೀಲಿಸಿ ಡಿಸ್ಪೆನ್ಸಿಂಗ್ ಯೂನಿಟ್ಗಳು ನಿಗದಿತ ಪ್ರಮಾಣವನ್ನ ಕಡಿಮೆ ಅಥವಾ ಹೆಚ್ಚಿಲ್ಲದಂತೆ ಬಿಡುಗಡೆ ಮಾಡುವುದು ಬಹಳ ಮುಖ್ಯ. ಹೀಗೆ ಫ್ಯೂಲ್ನಲ್ಲಿ ವ್ಯತ್ಯಾಸ ಇರೋದು ಏನನ್ನು ಸೂಚಿಸುತ್ತದೆ? 5 ಲೀಟರ್ಗಿಂತ ಕಡಿಮೆ ಇದ್ರೆ ಪಂಪ್ ಕಡಿಮೆ ಇಂಧನವನ್ನ ತೆಗೆದುಕೊಳ್ಳುತ್ತಿದೆ ಎಂದು ತಿಳಿಯುತ್ತದೆ. ಫ್ಯೂಲ್ 5 ಲೀಟರ್ಗಿಂತ ಹೆಚ್ಚಿದ್ರೆ ಪಂಪ್ ಹೆಚ್ಚು ಇಂಧನ ತೆಗೆದುಕೊಳ್ತದೆ ಅಂತ ಅರ್ಥ ಅಲ್ವಾ? ಯೆಸ್, ಎಕ್ಸಾಕ್ಟ್ಲಿ. ಹೀಗೆ ಪಂಪ್ ಬಯಸಿದ ಪ್ರಮಾಣಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇಂಧನವನ್ನ ಬಿಡುಗಡೆ ಮಾಡ್ತಾ ಇದ್ರೆ ಈ ವಿಷಯವನ್ನ ತಕ್ಷಣವೇ ವರದಿ ಮಾಡಬೇಕು. ವೆರಿ ಗುಡ್, ತುಂಬಾ ವೇಗ ಕಲಿತಾ ಇದ್ದೀರಾ. ಥ್ಯಾಂಕ್ ಯು. ಸೊ ಇದನ್ನ ಕನ್ಫರ್ಮ್ ಮಾಡೋದಕ್ಕೆ ಈ ವಿಧಾನವನ್ನ 3 ಸರಿ ಮಾಡಬೇಕಾಗುತ್ತೆ. ಈ ಪರೀಕ್ಷೆಯನ್ನು ಕೂಡ ಡೈಲಿ ಮಾಡಬೇಕಾ? ಹೌದು, ಪ್ರತಿದಿನ ಪಂಪ್ನ ಪ್ರಾರಂಭದಲ್ಲಿ ಈ ಪರೀಕ್ಷೆಗಳನ್ನ ಮಾಡಲೇಬೇಕು. ಈಗ ಡೆನ್ಸಿಟಿ ಟೆಸ್ಟ್ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಸಾಂದ್ರತೆ ಪರೀಕ್ಷೆ. ನಾವಾಗ್ಲೇ 5 ಲೀಟರ್ ಪೆಟ್ರೋಲ್ ಅನ್ನ ತಗೊಂಡಿದ್ವಿ ಅಲ್ವಾ, ಅದರಲ್ಲಿ 500 ml ಅನ್ನ ಗಾಜಿನ ಜಾರ್ನಲ್ಲಿ ಹಾಕಿ ಸಾಂದ್ರತೆ ಪರೀಕ್ಷೆಯನ್ನ ಮಾಡ್ತೀವಿ. ಫ್ಯೂಲ್ ಡೆನ್ಸಿಟಿಗೆ ವೈಜ್ಞಾನಿಕವಾಗಿ ಯೂನಿಟ್ ಪರಿಮಾಣಕ್ಕೆ ಇಂಧನ ದ್ರವ್ಯರಾಶಿ ಎಂದರ್ಥ. ಪೆಟ್ರೋಲ್ನ ಸಾಂದ್ರತೆಯು 0.700 ನಿಂದ 0.750 kg/L ವರೆಗೆ ಇರುತ್ತದೆ ಮತ್ತು ಡೀಸೆಲ್ನ ಸಾಂದ್ರತೆಯು 0.800 ನಿಂದ 0.850 kg/L ವರೆಗೆ ಇರುತ್ತದೆ. ಫ್ಯೂಲ್ ಡೆನ್ಸಿಟಿಯನ್ನ ಪರೀಕ್ಷಿಸುವ ಮೊದಲು ಫ್ಯೂಲ್ ತುಂಬಿದ ಗಾಜಿನ ಜಾರನ್ನು ಸಮತಟ್ಟಾದ ಪ್ರದೇಶದಲ್ಲಿ ಇರಿಸಲಾಗುತ್ತದೆ. ಡೆನ್ಸಿಟಿ ಪರಿಶೀಲಿಸುವ ಸಲುವಾಗಿ ಗಾಜಿನ ಜಾರ್ನಲ್ಲಿ ಸಂಗ್ರಹಿಸಿದ ಇಂಧನಕ್ಕೆ ಹೈಡ್ರೋಮೀಟರ್ ಅನ್ನ ಸೇರಿಸಲಾಗುತ್ತದೆ ಮತ್ತು ರೀಡಿಂಗ್ ಅನ್ನ ಗುರುತಿಸಲಾಗುತ್ತದೆ. ಹೈಡ್ರೋಮೀಟರ್ ಮುಕ್ತವಾಗಿ ತೇಲುವವರೆಗೆ ನಿಧಾನವಾಗಿ ಫ್ಯೂಲ್ನ ಒಳಕ್ಕೆ ಇಳಿಸಲಾಗುತ್ತದೆ. ಹೈಡ್ರೋಮೀಟರ್ ಸ್ಥಿರವಾಗಿ ಫ್ಯೂಲ್ ಮೇಲ್ಮೈಯನ್ನು ಸ್ಪರ್ಶಿಸುವ ಮಟ್ಟದವರೆಗಿನ ರೀಡಿಂಗ್ ಅನ್ನು ನಿಜವಾದ ಡೆನ್ಸಿಟಿ ಎಂದು ಗುರುತಿಸಲಾಗುತ್ತದೆ. ನಂತರ ಥರ್ಮೋಮೀಟರ್ ಅನ್ನು ಸೇರಿಸಿ ರೀಡಿಂಗ್ ಅನ್ನ ತೆಗೆದುಕೊಳ್ಳಲಾಗುತ್ತದೆ. ಹೀಗೆ ಪಡೆದ ರೀಡಿಂಗ್ ಅನ್ನು 15 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಫ್ಯೂಲ್ ಡೆನ್ಸಿಟಿಯನ್ನ ಪಡೆಯಲು ಫ್ಯೂಲ್ ಡೆನ್ಸಿಟಿ ಚಾರ್ಟ್ನೊಂದಿಗೆ ಹೋಲಿಸಲಾಗುತ್ತದೆ. ಉದಾಹರಣೆಗೆ, ಚಾರ್ಟ್ನ ಪ್ರಕಾರ ಪರೀಕ್ಷೆ ನಡೆಸಲಾದ ಸ್ಥಳದ ತಾಪಮಾನವು 28 ಡಿಗ್ರಿ ಸೆಲ್ಸಿಯಸ್ ಮತ್ತು ಹೈಡ್ರೋಮೀಟರ್ ಓದುವಿಕೆ 722 ಆಗಿದ್ರೆ ನಂತರ ಕನ್ವರ್ಟೆಡ್ ರೀಡಿಂಗ್ 733.7 ಆಗಿರಬೇಕು. ಈ ರೀತಿಯಾಗಿ ಪಡೆದ ರೀಡಿಂಗ್ ಅನ್ನ ಸ್ಟಾಕ್ ಬೋರ್ಡ್ನಲ್ಲಿ ನಮೂದಿಸಲಾಗುತ್ತದೆ. ಈ ಪರೀಕ್ಷೆಗಳಿಗೆ ಸಂಗ್ರಹಿಸಿದ ಇಂಧನವನ್ನು ಮತ್ತೆ ಶೇಖರಣಾ ಟ್ಯಾಂಕ್ಗೆ ಸುರಿಯಲಾಗುತ್ತದೆ. ಆಕಾಶ್, ನಿಂಗೆ ಬೋರ್ ಆಗ್ತಿಲ್ಲ ತಾನೆ? ಇಲ್ಲ ಅಕ್ಕ, ನನಗೆ ಏನು ಬೋರ್ ಆಗ್ತಿಲ್ಲ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕು ಅಂತ ಅನಿಸ್ತದೆ. ಆಮೇಲೆ ಈ ಥರ್ಮೋಮೀಟರ್ ಇಷ್ಟೆಲ್ಲ ಯೂಸ್ ಮಾಡ್ತಾರೆ ನನಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತು ತಾನೆ? ಹಾ, ಗೊತ್ತಾಯ್ತು. ಈಗಂತೂ ಎಲ್ಲ ಟೆಸ್ಟ್ ಮುಗಿತಲ್ವಾ, ಇನ್ನು ಫ್ಯೂಲ್ ಹಾಕೋತಾನೆ. ಎಸ್. ಹೇ ಶಂಕರ್, ನೀವಂತೂ ತುಂಬಾ ಆತುರದಲ್ಲಿದ್ದೀರಾ, ಇನ್ನೂ ತಿಳ್ಕೊಳ್ಬೇಕಾದದ್ದು ಸುಮಾರಿದೆ. ಹೌದಾ? ಅದೇನದು? ಅದೇನಂದ್ರೆ ಫ್ಯೂಲ್ ಟ್ಯಾಂಕ್ ಡಿಕ್ಯಾಂಟೇಷನ್ ಅಥವಾ ಅನ್ಲೋಡಿಂಗ್ ಪ್ರೋಸೆಸ್. ಫ್ಯೂಲ್ ಟ್ಯಾಂಕ್ ಡಿಕಾಂಟೇಷನ್ ಪ್ರೋಸೆಸ್, ಹಾಗಂದ್ರೆ ಏನು? ರೀಟೇಲ್ ಔಟ್ಲೆಟ್ನ ಪ್ರಮುಖ ಪ್ರಕ್ರಿಯೆಗಳಲ್ಲಿ ಫ್ಯೂಲ್ ಟ್ಯಾಂಕ್ ಡಿಕಾಂಟೇಷನ್ ಅಥವಾ ಅನ್ಲೋಡಿಂಗ್ ಪ್ರೋಸೆಸ್ ಕೂಡ ಒಂದಾಗಿದೆ. ಇದರ ಅರ್ಥ, ಇಂಧನವನ್ನ ವಾಹನದ ಟ್ಯಾಂಕ್ಗಳಿಂದ ರೀಟೇಲ್ ಔಟ್ಲೆಟ್ನ ಶೇಖರಣಾ ಟ್ಯಾಂಕ್ಗಳಿಗೆ ವರ್ಗಾಯಿಸುವುದು. ಓ, ಇಂಧನ ಸರಬರಾಜು ಟ್ಯಾಂಕರ್ಗಳು ದೊಡ್ಡ ಹೆವಿ ಡ್ಯೂಟಿ ವಾಹನಗಳಾಗಿದ್ದು ಅವು ಸರಾಸರಿ 12,000 ಲೀಟರ್, 20,000 ಲೀಟರ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಇಂಧನವನ್ನ ಸಾಗಿಸಬಲ್ಲವು. ಫ್ಯೂಲ್ ಅನ್ನು ಟ್ಯಾಂಕರ್ಗಳಲ್ಲಿ ಸಾಗಿಸುವಾಗ ಸುರಕ್ಷತೆಯ ದೃಷ್ಟಿಯಿಂದ ಟ್ಯಾಂಕರ್ನ 2-3 ಅಥವಾ ಹೆಚ್ಚಿನ ಕಂಪಾರ್ಟ್ಮೆಂಟ್ಗಳಲ್ಲಿ ಇಂಧನವನ್ನ ಸಂಗ್ರಹಿಸಲಾಗುತ್ತದೆ. ರಿಫೈನರಿ ಅಥವಾ ಡಿಸ್ಟ್ರಿಬ್ಯೂಷನ್ ಸ್ಥಳದಲ್ಲಿ ಅಗತ್ಯವಿರುವ ಎಲ್ಲಾ ಕಾರ್ಯವಿಧಾನಗಳೊಂದಿಗೆ ಇಂಧನವನ್ನ ಲೋಡ್ ಮಾಡಲಾಗಿದ್ದು ಡೇಟಾವನ್ನು
ಇನ್ವಾಯ್ಸ್ನೊಂದಿಗೆ ರೀಟೇಲ್ ಔಟ್ಲೆಟ್ಗೆ ಮುಂಚಿತವಾಗಿಯೇ ಮೇಲ್ ಮುಖಾಂತರ ಕಳುಹಿಸಲಾಗುವುದು. ಟ್ಯಾಂಕರ್ ಚಾಲಕನು ತನ್ನೊಂದಿಗೆ ಡೇಟಾ ಮತ್ತು ಇನ್ವಾಯ್ಸ್ನ ಪ್ರತಿಯನ್ನ ತಂದಿರುತ್ತಾನೆ. ರೀಟೇಲ್ ಔಟ್ಲೆಟ್ ಟ್ಯಾಂಕರ್ ಬಂದ ನಂತರ ಟ್ರಕ್ ಚಾಲಕನಿಗೆ ವಾಹನವನ್ನ ನಿರ್ಧರಿತ ಸ್ಥಳದಲ್ಲಿ ರಸ್ತೆಗೆ ಎದುರಾಗಿ ನಿಲ್ಲಿಸಲು ಹೇಳಲಾಗುತ್ತದೆ. ಇದು ಯಾವುದೇ ತುರ್ತು ಸಂದರ್ಭದಲ್ಲಿ ಪೈಪ್ ಅನ್ನು ಹೊರತೆಗೆಯಲು ಮತ್ತು ಟ್ರಕ್ ಅನ್ನ ಮುಂದಕ್ಕೆ ಚಲಾಯಿಸುವ ವ್ಯವಸ್ಥೆ ಮಾಡಲು ಸುಲಭವಾಗುತ್ತದೆ. ಈ ಮಧ್ಯೆ ಟ್ಯಾಂಕರ್ನ ಟೈರ್ನಲ್ಲಿ ಗಾಳಿಯನ್ನ ಪರೀಕ್ಷಿಸಿ ಟ್ಯಾಂಕರ್ ಅನ್ನು ಗೊತ್ತುಪಡಿಸಿದ ಸಮತಟ್ಟಾದ ಪ್ರದೇಶದಲ್ಲಿ ನಿಲ್ಲಿಸಲಾಗುತ್ತದೆ. ಇಂಧನವನ್ನು ಸಾಗಿಸುವ ಸಮಯದಲ್ಲಿ ಇಂಧನವು ಅಲುಗಾಡುವ ಸ್ಥಿತಿಯಲ್ಲಿರುವುದರಿಂದ ತಕ್ಷಣದ ವಿತರಣೆಯನ್ನ ಅನುಮತಿಸಲಾಗುವುದಿಲ್ಲ. ಇಂಧನದ ಸುರಕ್ಷಿತ ನಿರ್ವಹಣೆಗಾಗಿ ಇದನ್ನ ಮಾಡಲಾಗುತ್ತದೆ. ಈ ಕೆಲಸಗಳನ್ನ ಮಾಡಿದ ನಂತರ ಇಂಜಿನ್ ಸ್ವಿಚ್ ಆಫ್ ಮಾಡಿ ಹ್ಯಾಂಡ್ ಬ್ರೇಕ್ಗಳನ್ನ ಹಾಕುವಂತೆ ಡ್ರೈವರ್ಗೆ ಸೂಚಿಸಲಾಗುತ್ತದೆ ಮತ್ತು ಚಾಕ್ಸ್ಗಳನ್ನ ಟೈರ್ಗೆ ಸೇರಿಸಲಾಗುತ್ತದೆ. ಈ ಮೂಲಕ ಟ್ರಕ್ನ ಸಂಪೂರ್ಣ ಚಲನೆಯನ್ನ ತಡೆಹಿಡಿಯಬಹುದು. ಇವೆಲ್ಲವುಗಳ ನಂತರ ಇಂಧನ ನೆಲೆಗೊಳ್ಳಲು ಕನಿಷ್ಠ 20-30 ನಿಮಿಷಗಳ ಕಾಲ ಟ್ರಕ್ ಅನ್ನ ಸ್ಥಿರವಾಗಿ ಇರಿಸಲಾಗುತ್ತದೆ. ಇದರಿಂದ ನಾವು ಅಳತೆ ಮಾಡುವಾಗ ಲಭ್ಯವಿರುವ ಇಂಧನದ ನಿಖರವಾದ ಅಳತೆಯನ್ನ ಪಡೆಯಬಹುದು. ನಾವು ಈ ಪ್ರೊಸೀಜರ್ಗಳನ್ನ ಯಾಕೆ ಅನುಸರಿಸಬೇಕು? ಇದನ್ನ ನಾವು ಮಾಡದೇ ಇದ್ದಲ್ಲಿ ಚಲನ್ನಲ್ಲಿ ಬರೆಯಲಾದಂತಹ ಇಂಧನದ ಲಭ್ಯತೆ ಮತ್ತು ಟ್ರಕ್ನಲ್ಲಿರುವಂತಹ ಇಂಧನದ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗೋದೇ ಇಲ್ಲ. ಹೌದಾ? ಇನ್ನೇನೇನು ಕೆಲಸ ಮಾಡ್ತೀರಾ ನೀವು? ಈ ಸಮಯದಲ್ಲಿ ಚಾಲಕನಿಗೆ ಚಲನ್ ಅಥವಾ ಇನ್ವಾಯ್ಸ್ ಪ್ರತಿಯನ್ನ ತೋರಿಸುವಂತೆ ಸೂಚಿಸುತ್ತೇವೆ ಮತ್ತು ಲೈಸೆನ್ಸ್ ಅನ್ನ ಚೆಕ್ ಮಾಡ್ತೀವಿ. ಪೊಲೀಸ್ ಅಂಕಲ್ ಡ್ಯಾಡಿನ ರೋಡ್ ಅಲ್ಲಿ ನಿಲ್ಸ್ಕೊಂಡು ಲೈಸೆನ್ಸ್ ಚೆಕ್ ಮಾಡ್ತಾರಲ್ವಾ, ಹಾಗೇನಾ? ಹೌದು ಆಕಾಶ್, ಚಲನ್ ಅಥವಾ ಇನ್ವಾಯ್ಸ್ ಪ್ರತಿಯಲ್ಲಿ ಗಮನಿಸಬೇಕಾದ ವಿಷಯಗಳು: ಪ್ರೊಡಕ್ಟ್ ಡೀಟೇಲ್ಸ್, ದಿನಾಂಕ ಮತ್ತು ಸಮಯ, ಕಾರ್ಖಾನೆಯ ಹೆಸರು ಮತ್ತು ವಿಳಾಸ, ಟ್ರಕ್ ನೋಂದಣಿ ಸಂಖ್ಯೆ, ಒಟ್ಟು ಪರಿಮಾಣ, ಖರೀದಿದಾರನ ಹೆಸರು ಮತ್ತು ವಿಳಾಸ, ಲಾರಿ ರಸೀದಿ, ಮಾಪನಾಂಕ ನಿರ್ಣಯ ಪ್ರಮಾಣ ಪತ್ರ. ಟ್ರಕ್ನ ವಿಭಾಗದ ಪ್ರಕಾರ ಪಿಎಲ್ ಮತ್ತು ಡಿಎಲ್ ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಅಳತೆ ಟೇಪ್ ಮೂಲಕ ಡಿಪ್ರಾಡ್ ಅನ್ನು ಅಳೆಯಲಾಗುತ್ತದೆ. ಚಾರ್ಟ್ ಅನ್ನು ಹೋಲಿಕೆ ಮಾಡಿ ಡಿಪ್ರಾಡ್ನಲ್ಲಿ ವೇಟ್ ಆಂಡ್ ಮೆಷರ್ಸ್ನ ನಿರ್ದಿಷ್ಟ ಚಿಹ್ನೆ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಡಿಪ್ರಾಡ್ ಅನ್ನು ಅಳತೆ ಮಾಡುವ ಅಗತ್ಯ ಏನಿದೆ? ಖಂಡಿತವಾಗಿಯೂ ಇದೆ. ಡಿಪ್ರಾಡ್ ರೀಟೇಲ್ ಔಟ್ಲೆಟ್ನಲ್ಲಿ ಡಿಕ್ಯಾಂಟೇಷನ್ಗಾಗಿ ಬಂದಿರುವಂತಹ ಟ್ರಕ್ ಆಗಿ ಮಾಡಲ್ಪಟ್ಟಿದೆ ಅಥವಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಈ ಅಂಶಗಳನ್ನ ಪರಿಶೀಲನೆ ಮಾಡುವುದು ಅಗತ್ಯ. ಇವೆಲ್ಲವೂ ಸರಿಯಾಗಿದ್ರೆ ಡೀಲರ್ಸ್ ಕೀಯನ್ನ ಬಳಸಿಕೊಂಡು ಟ್ರಕ್ ಅನ್ಲಾಕ್ ಮಾಡುವ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ಅದೆಲ್ಲಿರುತ್ತೆ? ಔಟ್ಲೆಟ್ನಲ್ಲೇ ಇರುತ್ತೆ. ಹೌದಾ? ಇದರೊಂದಿಗೆ ಸುರಕ್ಷತೆಗಾಗಿ 10 ಕೆಜಿ ಅಗ್ನಿ ಸುರಕ್ಷತಾ ಸಾಧನಗಳನ್ನ ಟ್ರಕ್ ಇರುವ ಸ್ಥಳದಲ್ಲಿ ಇರಿಸಲಾಗುತ್ತದೆ. ಫ್ಯೂಲ್ ಫಿಲ್ ಪಾಯಿಂಟ್ ಮತ್ತು ಟಿಟಿ ಬಳಿ ಅರ್ಥಿಂಗ್ ಬೇಸ್ ಜೊತೆಗೆ ಅರ್ಥಿಂಗ್ ಕೇಬಲ್ ಅನ್ನು ಕನೆಕ್ಟ್ ಮಾಡಲಾಗುತ್ತದೆ. ಯಾವುದೇ ಫಿಲ್ ಡಿಸ್ಚಾರ್ಜ್ ಪಾಯಿಂಟ್ ತೆರೆಯುವ ಮೊದಲು ಇದನ್ನ ಮಾಡಬೇಕು. ಆ ನಂತರ ಟ್ರಕ್ನ ಎಲ್ಲಾ ವಿಭಾಗಗಳ ಮಾಸ್ಟರ್ ವಾಲ್ಗಳನ್ನು ತೆರೆಯಲಾಗುತ್ತದೆ. ಈ ಎಲ್ಲಾ ತಪಾಸಣೆಗಳ ನಂತರ ನಮ್ಮ ಕೆಲಸಗಾರರಲ್ಲಿ ಒಬ್ಬರು ಟ್ರಕ್ ಡ್ರೈವರ್ನಿಂದ ಟ್ರಕ್ನ ಡಿಪ್ಪಿಂಗ್ ರಾಡ್ ತೆಗೆದುಕೊಂಡು ಸುರಕ್ಷತಾ ಪಿಪಿಇ ಅನ್ನು ಧರಿಸಿ ಎಚ್ಚರಿಕೆಯಿಂದ ಟ್ರಕ್ ಅನ್ನು ಹತ್ತುತ್ತಾರೆ. ಇಲ್ಲ ಆಕಾಶ್, ನೋಡು, ಶಂಕರ್ ಅವರು ಈಗ ತಾನೇ ಕೆಲಸಕ್ಕೆ ಸೇರಿದ್ದಾರೆ. ಅವ್ರಿಗೆ ಎಲ್ಲಾ ವಿಷಯದ ಬಗ್ಗೆ ಹೇಳಿಕೊಡ್ತಾ ಇದೀವಲ್ವಾ? ಹೀಗೆ ಬಂದಂತಹ ಎಲ್ಲಾ ಹೊಸ ಕೆಲಸದವರಿಗೂ ನಾವು ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಅವರಿಗೆ ಭಯನೇ ಆಗೋದಿಲ್ಲ. ಟ್ರಕ್ನ ಮೇಲಿರುವ ಮೊದಲ ಕಂಪಾರ್ಟ್ಮೆಂಟ್ನ ಕ್ಯಾಪ್ ತೆರೆದಾಗ ಇಲ್ಲಿ ನಾವು ಎರಡು ಬಾಯಿಗಳನ್ನ ಕಾಣಬಹುದು. ಒಂದು ಡಿಪ್ ಪೈಪ್, ಇದರಲ್ಲಿ ನಾವು ಡಿಪ್ ರಾಡ್ ಅನ್ನ ಹಾಕಿ ಪಿಎಲ್ ಮತ್ತು ಡಿಎಲ್ ಅನ್ನ ಪರಿಶೀಲಿಸುತ್ತೇವೆ. ಮತ್ತು ಇನ್ನೊಂದು ಫಿಲ್ ಪೈಪ್, ಇದರಲ್ಲಿ ಲೋಡಿಂಗ್ ಟರ್ಮಿನಲ್ನಲ್ಲಿ ಫ್ಯೂಲ್ ಅನ್ನ ತುಂಬಿಸಲಾಗುತ್ತದೆ. ವಾಟರ್ ಫೈಂಡಿಂಗ್ ಪೇಸ್ಟ್ ಮತ್ತು ಆಯಿಲ್ ಫೈಂಡಿಂಗ್ ಪೇಸ್ಟ್ ಅನ್ನ ಡಿಪ್ ರಾಡ್ಗೆ ಹಚ್ಚಿ ನೀರಿನ ಮಟ್ಟ ಮತ್ತು ಫ್ಯೂಲ್ ಕ್ವಾಂಟಿಟಿಯನ್ನ ಪರಿಶೀಲಿಸಲಾಗುತ್ತದೆ. ಡಿಪ್ ರಾಡ್ನ ಮೂಲಕ ನೀರಿನ ಇರುವಿಕೆ ಕಂಡುಬಂದರೆ ಫ್ಯೂಲ್ನ ಒಟ್ಟು ಕ್ವಾಂಟಿಟಿ ನಿರ್ಧರಿಸುವ ಮೊದಲು ಎಲ್ಲಾ ನೀರನ್ನು ಎಚ್ಚರಿಕೆಯಿಂದ ತೆಗೆದುಹಾಕಬೇಕು. ಹೀಗೆ ಡಿಪ್ ರಾಡ್ನಲ್ಲಿ ಗುರುತಿಸಲಾದ ಇಂಧನ ಮಟ್ಟವು ಡಿಪ್ ರಾಡ್ನಲ್ಲಿ ಮುದ್ರಿಸಲಾದ ಮಟ್ಟಕ್ಕೆ ಹೊಂದಿಕೆಯಾಗದಿದ್ದರೆ ಅಗತ್ಯವಿರುವ ಡಿಎಲ್ಗೆ ಹೊಂದಿಕೆಯಾಗುವವರೆಗೆ 5 ಲೀಟರ್ WNM ಸರ್ಟಿಫೈಡ್ ಜಾರ್ ಮೂಲಕ ನಿಧಾನವಾಗಿ ಕಂಪಾರ್ಟ್ಮೆಂಟ್ಗೆ ಇಂಧನವನ್ನು ತುಂಬುವ ಮೂಲಕ ಪ್ರಮಾಣದಲ್ಲಿನ ಕೊರತೆಯನ್ನ ಕಂಡುಹಿಡಿಯಬೇಕು. ಈ ಪ್ರಕ್ರಿಯೆಯನ್ನು ಟ್ಯಾಂಕರ್ ಚಾಲಕನ ಉಪಸ್ಥಿತಿಯಲ್ಲೇ ಮಾಡಬೇಕು ಮತ್ತು ಯಾವುದಾದರೂ ವ್ಯತ್ಯಾಸವನ್ನು ಗಮನಿಸಿದರೆ ಇನ್ವಾಯ್ಸ್ ಕಾಪಿಯಲ್ಲಿ ಬರೆದು ಸ್ಟಾಫ್ ಹಾಗೂ ಚಾಲಕನ ಸಹಿಯನ್ನ ಪಡೆದುಕೊಳ್ಳಬೇಕು. ಈ ವಿಚಾರಗಳನ್ನು ತಕ್ಷಣವೇ ಸಂಬಂಧಪಟ್ಟ ಮ್ಯಾನೇಜರ್ ಅಥವಾ ಡೀಲರ್ಗೆ ತಿಳಿಸಬೇಕು. ಈ ಪ್ರಮಾಣ ಪರಿಶೀಲನೆಯ ನಂತರ ಟ್ರಕ್ನಿಂದ ಕೆಳಗಿಳಿದು ಗುಣಮಟ್ಟದ ದೃಶ್ಯ ಪರಿಶೀಲನೆಯನ್ನ ಮಾಡಬೇಕು.
ಈ ಪರಿಶೀಲನೆಗೆ ಮ್ಯಾನಿಫೋಲ್ಡ್ನಲ್ಲಿನ ಡಿಸ್ಚಾರ್ಜ್ ವಾಲ್ವ್ನಿಂದ ಬಕೆಟ್ನಲ್ಲಿ ಇಂಧನವನ್ನು ಸಂಗ್ರಹಿಸಲಾಗುತ್ತದೆ. ಸಂಗ್ರಹಿಸುವಾಗ ಬಕೆಟ್ ಟ್ರಕ್ನ ಬಾಂಡೆಡ್ ವೈರ್ಗೆ ಕನೆಕ್ಟ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಅಗತ್ಯ. ಇನ್ನು ಹೀಗೆ ಒಮ್ಮೆ ಇಂಧನವನ್ನು ಬಕೆಟ್ಗೆ ತೆಗೆದ ನಂತರ ಇಂಧನದಲ್ಲಿ ಯಾವುದೇ ನೀರು ಅಥವಾ ಯಾವುದೇ ತ್ಯಾಜ್ಯ ಮಿಶ್ರಣವಾಗಿದೆ ಎಂದು ಎಚ್ಚರಿಕೆಯಿಂದ ಪರೀಕ್ಷಿಸಲಾಗುತ್ತದೆ. ಈ ಇಂಧನದಿಂದ ಡೆನ್ಸಿಟಿ ಟೆಸ್ಟ್ಗಾಗಿ ಗ್ಲಾಸ್ ಜಾರ್ನಲ್ಲಿ ಸ್ವಲ್ಪ ಪ್ರಮಾಣದ ಇಂಧನವನ್ನ ಉಳಿಸಿಕೊಳ್ಳಲಾಗುತ್ತದೆ. ಶಂಕರ್, ನಾವು ಈ ಮೊದಲು ಡೆನ್ಸಿಟಿ ಟೆಸ್ಟ್ ಮಾಡುವಾಗ ಯಾವ ಉಪಕರಣವನ್ನ ಬಳಸಿದ್ವಿ? ಹೈಡ್ರೋಮೀಟರ್ ಮತ್ತೆ ಥರ್ಮೋಮೀಟರ್. ಕರೆಕ್ಟ್. ನಾವು ಈ ಮೊದಲೇ ವಿವರಿಸಿದ ಹಾಗೆ ಹೈಡ್ರೋಮೀಟರ್ ಮತ್ತು ಥರ್ಮೋಮೀಟರ್ ಅನ್ನ ಸೇರಿಸುವ ಮೂಲಕ ಡೆನ್ಸಿಟಿ ಟೆಸ್ಟ್ ಮಾಡಲು ನಾವು ಹಿಂದೆ ಮಾಡಿದ ಪರೀಕ್ಷೆಗಳನ್ನ ಪುನರಾವರ್ತಿಸಲಾಗುತ್ತೆ. ಓಕೆ. ಈ ಬಳಿಕ ಇನ್ವರ್ಸ್ ಡೆನ್ಸಿಟಿ ಮತ್ತು ಚಾರ್ಟ್ ಡೆನ್ಸಿಟಿಯನ್ನ ಹೋಲಿಕೆ ಮಾಡಲಾಗುತ್ತೆ. ಡೆನ್ಸಿಟಿಯು ಪ್ಲಸ್ ಅಥವಾ ಮೈನಸ್ 0.003 ಗ್ರಾಂ ಅಥವಾ ML ನ ವ್ಯತ್ಯಾಸದೊಳಗೆ ಇರುವುದು ಬಹಳ ಮುಖ್ಯ. ಇದಕ್ಕಿಂತ ಹೆಚ್ಚಿನ ವ್ಯತ್ಯಾಸ ಕಂಡು ಬಂದಲ್ಲಿ ಸೇಲ್ಸ್ ಆಫೀಸರ್ಗೆ ತಕ್ಷಣವೇ ವರದಿ ಮಾಡಬೇಕು. ಶುದ್ಧತೆಯನ್ನ ಪರೀಕ್ಷಿಸಲು ಫಿಲ್ಟರ್ ಪೇಪರ್ ಬಳಸಲಾಗುತ್ತದೆ. ವೆರಿ ಗುಡ್. ಟ್ರಕ್ನ ಪ್ರತಿ ಭಾಗದಲ್ಲಿರುವ ಇಂಧನದ ಜೊತೆಗೆ ಈ ಟೆಸ್ಟ್ಗಳನ್ನ ಮಾಡಲಾಗುತ್ತೆ. ಹೀಗೆ ಪರೀಕ್ಷಿಸಿದ ನಂತರ ನೌಕರರು ಡಿಪ್ ರಾಡ್ನಿಂದ ದೊರೆತ ರೀಡಿಂಗ್ ಅನ್ನು ಟ್ರಕ್ನ ಇನ್ವಾಯ್ಸ್ನೊಂದಿಗೆ ಹೋಲಿಸುತ್ತಾರೆ. ಹೋಲಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ಮೇಲ್ವಿಚಾರಕರಿಗೆ ವರದಿ ಮಾಡುತ್ತಾರೆ. ಎಲ್ಲವೂ ಸರಿಯಾಗಿದ್ದಲ್ಲಿ ಮುಂದಿನ ಕೆಲಸಕ್ಕೆ ಮುಂದುವರಿತಾರೆ. ಎಲ್ಲವೂ ಉತ್ತಮವಾಗಿದ್ರೆ ಫ್ಯೂಲ್ ಸ್ಯಾಂಪ್ಲಿಂಗ್ನ ಮುಂದಿನ ಹಂತಕ್ಕೆ ಮುಂದುವರಿಬಹುದು. ಮಾದರಿ ಜಾರ್ನಲ್ಲಿ 2 numbers ಆಫ್ 1 liter ಪೆಟ್ರೋಲ್ ಮತ್ತು 1 number ಆಫ್ 1 liter ಡೀಸೆಲ್ನ ಮಾದರಿಯನ್ನ ಸರಿಯಾಗಿ ಮುಚ್ಚಿದ ಮರದ ಸ್ಯಾಂಪಲ್ ಬಾಕ್ಸ್ನಲ್ಲಿ ಇರಿಸಲು ತೆಗೆದುಕೊಳ್ಳಲಾಗುತ್ತೆ. ಎಲ್ಲಾ ಸಮಯದಲ್ಲೂ ಇಂತಹ ಸ್ಯಾಂಪಲ್ಗಳನ್ನು ಪ್ರಸ್ತುತ ಮತ್ತು ಕೊನೆಯ 2 ಲೋಡ್ಗಳಿಗೆ ಉಳಿಸಿಕೊಳ್ಳಬೇಕು ಮತ್ತು ಸ್ಯಾಂಪಲ್ ಲೇಬಲ್ನಲ್ಲಿ ಡ್ರೈವರ್ ಮತ್ತು ಡೀಲರ್ ಅಥವಾ ಪ್ರತಿನಿಧಿಯಿಂದ ಜಂಟಿಯಾಗಿ ಸಹಿ ಮಾಡಿಸಿ ಸ್ಯಾಂಪಲ್ ಬಾಕ್ಸ್ನಲ್ಲಿ ಅಂಟಿಸಬೇಕು. ಸ್ಯಾಂಪ್ಲಿಂಗ್ ಪ್ರಕ್ರಿಯೆಯ ನಂತರ ಹೋಸ್ ಪೈಪ್ ಅನ್ನು ಆಯಾ ಇಂಧನ ಟ್ಯಾಂಕ್ಗೆ ಸುರಕ್ಷಿತವಾಗಿ ಕನೆಕ್ಟ್ ಮಾಡುವ ಮೂಲಕ ವಾಲ್ವ್ ಓಪನ್ ಮಾಡಿ ಡಿಕ್ಯಾಂಟಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುತ್ತದೆ. ಡಿಕ್ಯಾಂಟೇಷನ್ ಪ್ರಕ್ರಿಯೆಯ ಸಮಯದಲ್ಲಿ ಆಯಾ ಪ್ರಕಾರಗಳ ಇಂಧನದ ಮಾರಾಟವನ್ನು ನಿಲ್ಲಿಸಬೇಕು. ಡಿಕ್ಯಾಂಟೇಷನ್ನ ಮೊದಲು ಮತ್ತು ನಂತರ ಅಂಡರ್ಗ್ರೌಂಡ್ ಸ್ಟೋರೇಜ್ ಟ್ಯಾಂಕ್ನಲ್ಲಿ ಡಿಪ್ ರೀಡಿಂಗ್ ಗಮನಿಸಬೇಕು. ಇದರೊಂದಿಗೆ ಹೋಸ್ ಪೈಪ್ಗಳು ಉತ್ತಮ ಕ್ರಮದಲ್ಲಿದ್ದು ಯಾವುದೇ ರೀತಿಯ ಕಸಗಳಿಂದ ಮುಕ್ತವಾಗಿರಬೇಕು ಮತ್ತು ಫ್ಯೂಲ್ ಹೊರಹಾಕುವ ಸಮಯದಲ್ಲಿ ಯಾವುದೇ ಸೋರಿಕೆ ಆಗಬಾರದು. ಅಂಡರ್ಗ್ರೌಂಡ್ ಸ್ಟೋರೇಜ್ ಟ್ಯಾಂಕ್ನ ಡಿಪ್ ಪಾಯಿಂಟ್ಗಳಲ್ಲಿ ಯಾವುದೇ ಲೂಸ್ ಫಿಟ್ಟಿಂಗ್ಗಳು ಇಲ್ಲದಿರುವಂತೆ ನೋಡಿಕೊಳ್ಳಬೇಕು. ಟ್ಯಾಂಕರ್ ಡಿಸ್ಚಾರ್ಜ್ ಸಮಯದಲ್ಲಿ ಮಾಸ್ಟರ್ ವಾಲ್ವ್ ಅನ್ನು ತೆರೆಯಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಫ್ಯೂಲ್ ಹೊರಹಾಕುವ ಮೊದಲು ಕಂಪಾರ್ಟ್ಮೆಂಟ್ ನಿಖರತೆಯನ್ನ ಎಚ್ಚರಿಕೆಯಿಂದ ಪರಿಶೀಲಿಸತಕ್ಕದ್ದು. ಫ್ಯೂಲ್ ಡಿಸ್ಚಾರ್ಜ್ ಸಮಯದಲ್ಲಿ ಯಾವುದೇ ತಪ್ಪುಗಳು ಆಗದಂತೆ ಎಚ್ಚರ ವಹಿಸುವುದು ಅತ್ಯಗತ್ಯ. ಏಕೆಂದ್ರೆ ಯಾವುದೇ ಸಮಯದಲ್ಲಿ ವಿವಿಧ ಇಂಧನಗಳು ಮಿಕ್ಸ್ ಆಗಬಾರದು. ಈ ಸಂಪೂರ್ಣ ಪ್ರಕ್ರಿಯೆಯ ಸಮಯದಲ್ಲಿ ಟ್ಯಾಂಕರ್ ಚಾಲಕ ಹಾಗೂ ಔಟ್ಲೆಟ್ ಪ್ರತಿನಿಧಿಗಳು ಇರುವುದು ಅತ್ಯವಶ್ಯಕ. ಟ್ಯಾಂಕರ್ ಡಿಸ್ಚಾರ್ಜ್ ಪ್ರಕ್ರಿಯೆಯ ನಂತರ ಟ್ಯಾಂಕರ್ ಚಾಲಕನು ಟ್ಯಾಂಕರ್ ಅನ್ನು ಸ್ವಲ್ಪ ದೂರದವರೆಗೆ ವೇಗವಾಗಿ ಚಲಿಸಬೇಕು ಮತ್ತು ಟ್ಯಾಂಕರ್ನಿಂದ ಉಳಿದಿರುವ ಇಂಧನವನ್ನ ಪರೀಕ್ಷಿಸಲು ಮತ್ತು ಹೊರಹಾಕಲು ಜರ್ಕ್ ಮಾಡಬೇಕು. ಇಷ್ಟು ಸಿಂಪಲ್ ಆಗಿರೋ ಪೆಟ್ರೋಲ್ ಪಂಪಲ್ಲಿ ಇಷ್ಟೆಲ್ಲ ಕೆಲಸ ಇರುತ್ತೆ ನನಗೆ ಗೊತ್ತಿರಲಿಲ್ಲ. ಈಗಂತೂ ನಾನು ತುಂಬಾ ಹೆಮ್ಮೆಯಿಂದ ಕೆಲಸ ಮಾಡ್ತೇನೆ, ಯಾಕಂದ್ರೆ ನಾನು ಮಾಡಲಿರುವ ಕೆಲಸ ತುಂಬಾ ಜವಾಬ್ದಾರಿಯುತ ಕೆಲಸವಾಗಿದೆ. ತುಂಬಾ ಸಂತೋಷ, ನೀವು ಜವಾಬ್ದಾರಿ ಎಂದಾಗ ನೆನಪಾಯ್ತು. ಸೇಫ್ಟಿ ಅಂದ್ರೆ ತುರ್ತು ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಸುರಕ್ಷತೆ, ಸೇಫ್ಟಿ ಪ್ರೋಟೋಕಾಲ್ಸ್. ಅಗ್ನಿ ಸುರಕ್ಷತೆಯು ರೀಟೇಲ್ ಔಟ್ಲೆಟ್ನ ಪ್ರಮುಖ ಕಾರ್ಯವಾಗಿದೆ. ರೀಟೇಲ್ ಔಟ್ಲೆಟ್ಗಳಿಗೆ ಅಗತ್ಯವಾದ ಅಗ್ನಿ ಸುರಕ್ಷತಾ ಸಾಧನಗಳನ್ನ ಒದಗಿಸಲಾಗಿದೆ. ಈ ಉಪಕರಣವನ್ನ ಪರಿಶೀಲಿಸುವುದು ದೈನಂದಿನ ದಿನಚರಿಯ ಭಾಗವಾಗಿದೆ. ಸಲಕರಣೆಗಳನ್ನ ಕಾಲಕಾಲಕ್ಕೆ ಪರಿಶೀಲಿಸಬೇಕು ಮತ್ತು ಉಪಕರಣವು ಕೆಲಸದ ಸ್ಥಿತಿಯಲ್ಲಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಈ ಉಪಕರಣಗಳಿಗೆ ಯಾವುದೇ ಅಡಚಣೆ ಇಲ್ಲದೆ ತುರ್ತು ಸಮಯದಲ್ಲಿ ಕೈಗೆ ಎಟಕುವಂತಿರಬೇಕು. ಎಲ್ಲಾ ಔಟ್ಲೆಟ್ಗಳಲ್ಲಿ ಅಗ್ನಿ ಸುರಕ್ಷತಾ ಕೈಪಿಡಿ ಮತ್ತು ತುರ್ತು ಯೋಜನೆಯನ್ನ ಒದಗಿಸಲಾಗಿದೆ. ಎಲ್ಲಾ ಸಿಬ್ಬಂದಿಗಳು ಇವುಗಳನ್ನು ನಿಯಮಿತವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಮತ್ತು ಯಾವುದೇ ಅನಿಶ್ಚಿತತೆಯನ್ನು ಎದುರಿಸಲು ಸಂಪೂರ್ಣವಾಗಿ ಸಿದ್ಧರಾಗಿರಬೇಕು. ಅಗ್ನಿಶಾಮಕ ಸುರಕ್ಷತಾ ನಿರ್ದೇಶನಗಳು, ಧೂಮಪಾನ ಮಾಡದಿರುವ ಚಿಹ್ನೆಗಳು ಪ್ರಮುಖವಾಗಿ ಪ್ರದರ್ಶಿಸಬೇಕು. ಯಾವುದೇ ಅಗ್ನಿ ಅವಘಡ ಸಂಭವಿಸಿದ್ರೂ ಸಣ್ಣದಾದರೂ ತಕ್ಷಣದ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ತುರ್ತು ಯೋಜನೆಯನ್ನ ಕಾರ್ಯಗತಗೊಳಿಸಬೇಕು. ತಡ ಮಾಡದೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಬೇಕು. ಜನರ ಭೌತಿಕ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಆವರಣದಲ್ಲಿರುವ ಗ್ರಾಹಕರು, ವಿಶೇಷವಾಗಿ ಮಹಿಳೆಯರು, ಮಕ್ಕಳು, ಹಿರಿಯ ನಾಗರಿಕರು ಮತ್ತು ವಿಕಲಚೇತನರ ಜೀವ ಉಳಿಸಲು ಮೊದಲ ಆದ್ಯತೆಯನ್ನ ನೀಡಬೇಕು.
ಎಲ್ಲಾ ಡೇಟಾ ರೀಡಿಂಗ್ ಮತ್ತು ಡಾಕ್ಯುಮೆಂಟೇಶನ್ಗಳನ್ನು ಮೇಂಟೈನ್ ಮಾಡುವುದು ಮತ್ತು ಅಗತ್ಯವಿದ್ದಾಗ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಹಂಚಿಕೊಳ್ಳುವುದು ಅತ್ಯವಶ್ಯಕ. ಇಂಡೆನ್ಸ್ ಫಾರ್ವರ್ಡಿಂಗ್, ಪೇಮೆಂಟ್ಸ್ ಮತ್ತು ಕಂಪ್ಲೇಂಟ್ಸ್ಗಳಂತಹ ದಾಖಲೆಗಳನ್ನು ನಿರ್ವಹಿಸುವುದು ಅಷ್ಟೇ ಮುಖ್ಯವಾಗಿರುತ್ತೆ. ನಿಜವಾಗ್ಲೂ ಇದನ್ನೆಲ್ಲ ಕೇಳಿ ನನಗೆ ಗೊತ್ತಾಯ್ತು ನೀವೆಷ್ಟು ಕೇರ್ಫುಲ್ ಮತ್ತು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ವ್ಯವಸ್ಥಿತ ಕೆಲಸ ಮತ್ತು ಅತ್ಯುತ್ತಮ ಗುಣಮಟ್ಟದ ಕಾರ್ಯವಿಧಾನಗಳೊಂದಿಗೆ ಪ್ರತಿ ಎಂಆರ್ಪಿಎಲ್ ರೀಟೇಲ್ ಔಟ್ಲೆಟ್ಗಳನ್ನು ಸುರಕ್ಷತೆ, ದಕ್ಷತೆ ಮತ್ತು ಗ್ರಾಹಕರ ತೃಪ್ತಿಯ ಮಾದರಿಯನ್ನಾಗಿ ಮಾಡೋದು ನಮ್ಮ ದೃಷ್ಟಿಯಾಗಿದೆ. ಔಟ್ಲೆಟ್ ನಡೆಸುವಲ್ಲಿ ತೊಡಗಿರುವ ಪ್ರತಿಯೊಬ್ಬ ವ್ಯಕ್ತಿಯು ಶ್ರದ್ಧೆ ಮತ್ತು ಕೆಲಸದಲ್ಲಿ ಸಮರ್ಪಿಸಿಕೊಂಡಾಗ ಮಾತ್ರ ಈ ದೃಷ್ಟಿಯನ್ನು ಸಾಧಿಸಬಹುದು. ನಮ್ಮ ಗುರಿಗೆ ನಿಮ್ಮ ಕೊಡುಗೆಯು ಕಂಪನಿಯ ಯಶಸ್ಸಿಗೆ ಪ್ರಮುಖ ಅಂಶವಾಗಿದೆ. I am sure and I am very confident. ನನ್ನ ಪ್ರಾಜೆಕ್ಟ್ ಬೆಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಡ್ಯಾಡಿ. ನಿಮ್ಮ ಹಾಗೆ ನನಗೂ ಈಗ ಕಾನ್ಫಿಡೆನ್ಸ್ ಬಂದಿದೆ. ನೀವು ಹೇಳಿರುವ ಹಾಗೆ ಪ್ರತಿಯೊಂದು ವಿಷಯಗಳ ಕಾರ್ಯವಿಧಾನಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹಾಗೆಯೇ ನನ್ನ ಕೆಲಸಗಳಲ್ಲಿ ಅದನ್ನು ಖಂಡಿತವಾಗಿಯೂ ಅಳವಡಿಸಿಕೊಳ್ಳುತ್ತೇನೆ. ಮಾತ್ರವಲ್ಲ, ನಿಮ್ಮ ಹಾಗೆ ಸ್ಟಾರ್ ಅವಾರ್ಡ್ ಕೂಡ ಪಡೆದುಕೊಳ್ಳುತ್ತೇನೆ. ವೆರಿ ಗುಡ್. ಎಂಆರ್ಪಿಎಲ್ ತನ್ನ ಎಲ್ಲಾ ಡಿಎಸ್ಎಂಗಳಿಂದ ನಿರೀಕ್ಷಿಸುವುದು ಈ ವಿಶ್ವಾಸವನ್ನೇ. ಆಲ್ ದಿ ಬೆಸ್ಟ್. ಕರ್ನಾಟಕ.